ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬೇಡ ವಿಶೇಷವಾಗಿ ಯಾವ ಯಾವ ಲಗ್ನದವರಿಗೆ ಇನ್ನು ಕೆಲವೇ ಸಮಯಗಳಲ್ಲಿ ಏನು ಘಟನೆ ಘಟಿಸ್ಬೋದು ಅದರ ಬಗ್ಗೆ ಮಾತಾಡಿದ್ದೆ ಹೋದ ವಾರ ಸೊ ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ಸೊ ಮೇ ಬಿ ಸಿಂಹ ಲಗ್ನದವರಿಗೆ ಮಾತಾಡಿದ್ದೆ ಇವತ್ತು ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನ ಸೊ ಏನಪ್ಪ ಆಗುತ್ತೆ ಅವರಿಗೆ ರೈಟಾ ಸೊ ಗೋಚಾರದ ಗ್ರಹಗಳು ಅವ್ರಿಗೆ ಮೇಜರ್ ಈವೆಂಟ್ ಅಲ್ವಾ ಮೇಜರ್ ಈವೆಂಟ್ ಮೇಜರ್ ಆಗಿ ನಡೆಸುವಂಥ ಯಾವ ಘಟನೆ ಘಟಿಸ್ಬೋದು ಅದರ ಬಗ್ಗೆ ಮಾತಾಡ್ತಿದೆ ಮತ್ತು ಅದನ್ನು ಕಂಟಿನ್ಯೂ ಮಾಡ್ತೇನೆ ಸಿಂಹ ಲಗ್ನದವ್ರಿಗೆ ಮೊದಲೇ ಹೇಳಿದ್ದೇನೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಯಾವುದಾದ್ರೂ ಅಪ್ಸ್ಟಕಲ್ಸ್ ಇದೆ ಕೆಲಸ ಸಿಗಲಿಲ್ಲ ಕೆಲಸ ಇಲ್ಲಿ ಮುಂದೆ ಹೋಗಬೇಕು ಪ್ರಮೋಷನ್ ಬೇಕು ಟ್ರಾನ್ಸ್ಫರ್ ಆಗಬೇಕು ಅಂದಾಗ ಒಂದು ಒಳ್ಳೆಯ ಸಮಯ ಬಂದು ನಿಂತಿದೆ ಸಿಂಹ ಲಗ್ನದವರು ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ನಿಮಗೆ ಪ್ರಮೋಷನ್ ಕೂಡ ಆಗ್ಬೋದು ಕೆಲಸ ಇಲ್ಲದವ್ರಿಗೆ ಕೆಲಸ ಸಿಗ್ಬೋದು ಆನಂತರ ನಿಮಗೆ ಟ್ರಾನ್ಸ್ಫರ್ ಬೇಕಾದರೆ ಟ್ರಾನ್ಸ್ಫರ್ ಆಗ್ಬೋದು ನಿಮಗೆ ಏನು ಕೂಡ ಒಂದು ಕಾರ್ಯಕ್ಷೇತ್ರದಲ್ಲಿ ಯಾವ ಒಂದು ಒಳ್ಳೆ ರಿಸಲ್ಟ್ ಬೇಕು ನಿಮಗೆ ಅದನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅದರ ಜೊತೆಗೆ ಇನ್ನೊಂದು ವಿಚಾರ ಏನಂದರೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಅತ್ಯುತ್ತ ಅತ್ಯಂತ ಉನ್ನತ ಮಟ್ಟದ ರಿಸಲ್ಟ್ ಬರೋದು ಯಾವಾಗ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೆರಡು ಈ ವರ್ಷ ಎಂಡ್ ಆದ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರದಲ್ಲಿ ಬಹಳ ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ರೈಟ್ ತಾನೇ ಓಕೆ ಸೊ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಈಗ ಪರವಾಗಿಲ್ಲ ಈಗಿನ ಮಟ್ಟದಲ್ಲಿ ನೋಡಲಿಕ್ಕೆ ಹೋದರೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟದ ಏನಾದರೂ ಒಂದು ಒಳ್ಳೆ ರಿಸಲ್ಟ್ ಎರಡು ತಿಂಗಳ ಒಳಗಡೆ ಬಹಳ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರೋ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಖಂಡಿತ ಪ್ರಯತ್ನ ಮಾಡಿ ಒಂದು ಒಳ್ಳೆಯ ಆ ವೇಯಲ್ಲಿ ಹೋಗುವಂಥ ಯೋಗ ಭಾಗ್ಯ ನಮ್ಮ ಲಗ್ನದವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂತೂ ಆಗಿದೆ ಅಂತ ಇಟ್ಕೊಳ್ಳಿ ಭಾಳ ಚೆನ್ನಾಗಿರುತ್ತೆ ಅದರ ಜೊತೆಗೆ ಒಂದಂತೂ ನೆನ್ಪಿಟ್ಕೊಳ್ಬೇಕು ಏನಾದರೂ ನೀವು ಭೂಮಿ ವಿಚಾರ ಮನೆ ಅದರಲ್ಲೆಲ್ಲ ಅಥವಾ ಸ್ವಲ್ಪ ಅಬ್ಸ್ಟಕಲ್ಸ್ ಇದೆ ಈ ಮೂಮೆಂಟಲ್ಲಿ ಆಗೋಲ್ಲ ಭೂಮಿ ವಿಚಾರ ಮನೆ ವಿಚಾರ ಥಾಟ್ಸ್ ಅಂತೂ ಬಂದಿರುತ್ತೆ ಮನೆ ವಿಚಾರ ಮನೆ ಚೇಂಜ್ ಮಾಡುವಂಥದ್ದು ಭೂಮಿ ಮಾಡುವಂಥದ್ದು ಮನೆ ಕನ್ಸ್ಟ್ರಕ್ಷನ್ ಮಾಡಿ ಥಾಟ್ಸ್ ಬಂದಿರ್ತದೆ ಬಟ್ ಏನೇ ಇದ್ದರೂ ಕೂಡ ಒಂದು ಕಡೆ ಈ ಮೂಮೆಂಟಲ್ಲಿ ಅದಕ್ಕೆ ಅಬ್ಸ್ಟಕಲ್ಸ್ ಇರುವುದರಿಂದ ಎರಡು ಸಾವಿರದ ಇಪ್ಪತ್ತ ಮೂರರ ನಂತರ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಎರಡು ಸಾವಿರದ ಇಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಕಳೆದ ನಂತರ ಇಪ್ಪತ್ತ್ಮೂರು ಜನವರಿ ನಂತರ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅದು ಖಂಡಿತ ನಿಮಗೆ ಮ್ಯಾನಿಫೆಸ್ಟೇಷನ್ಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ತಾರೆ ಬಟ್ ಈಗಿನ ಸಮಯ ಏನಿದೆ ಈಗಿನ ಸಮಯ ಬಂದು ನಿಂತಿದೆ ಕಾರ್ಯಕ್ಷೇತ್ರ ಓಕೆನಾ ಹಾಗಾದರೆ ಕಾರ್ಯಕ್ಷೇತ್ರದಲ್ಲಿ ಕೆಲಸನೇ ಸಿಕ್ಕಿಲ್ಲ ಪ್ರಮೋಷನ್ ಆಗಿಲ್ಲ ಅಂದಾಗ ಖಂಡಿತ ನಮ್ಮ ಸಿಂಹ ಲಗ್ನ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಒಂದೊಳ್ಳೆ ರಿಸಲ್ಟನ್ನು ಅಲ್ವಾ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿದೆ ಮಾಡಿ ನೋಡಿ ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ರೈಟಾ ಓಕೆನಾ ನೆಕ್ಸ್ಟ್ ಬಂದ ಮೇಡಮ್ ಕನ್ಯಾ ಲಗ್ನ ರೈಟ್ ಸೊ ಕನ್ಯಾ ಲಗ್ನದವ್ರಿಗೆ ಆ್ಯಕ್ಚುಲಿ ಏನಾಗುತ್ತೆ ಕನ್ಯಾ ಲಗ್ನಕ್ಕೆ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಅದೇ ಅದು ಕೋಳಿ ಮಾತಾಡ್ತಾ ಉಂಟಾ ಅವ್ರು ಮಾತಾಡ್ತಾ ಇದ್ದಾರಾ ಒಂದು ಅರ್ಥ ಆಗೋಲ್ಲ ಅಂಥ ಪರಿಸ್ಥಿತಿ ಅಲ್ವಾ ಸೊಕೆ ಕನ್ಯಾ ಲಗ್ನದವ್ರಿಗೆ ಏನಪ್ಪ ಆಗುತ್ತೆ ಅಲ್ವಾ ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ಕನ್ಯಾ ಲಗ್ನದವ್ರಿಗೆ ವಿಶೇಷವಾಗಿ ಮದುವೆ ಆಗಬೇಕಾದಂತಹ ಯೋಗ್ಯ ವಯಸ್ಕರಿಗೆ ಮದುವೆ ಯೋಗ ಬಂದು ನಿಂತಿದೆ ಡೆಫಿನೆಟ್ ಆಗಿ ಸೊ ಖಂಡಿತ ಅದಕ್ಕೆ ಬೇಗ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಮದುವೆ ಆಗುವಂಥ ಯೋಗ ಬಾಗಿ ನಿಮ್ಮ ಪಾಲಿಗೆ ಇದೆ ಓಕೆನಾ ಈ ಮೂಮೆಂಟಲ್ಲಿ ಇನ್ನೂ ನನ್ನ ಲೆಕ್ಕದಲ್ಲಿ ಒಂದು ಎರಡು ಮೂರು ತಿಂಗಳಲ್ಲಿ ಘಟನೆ ಘಟಿಸುವಂಥ ಸಾಧ್ಯತೆ ತೀರಾ ಜಾಸ್ತಿ ಹಾಗಾದರೆ ಯಾರೆಲ್ಲ ಯೋಗ್ಯ ವಯಸ್ಕರಿದ್ದಾರೆ ಅವರಿಗೆ ಮದುವೆ ಆಗಬೇಕು ಹಾಗಾದರೆ ಮದುವೆಯ ರಿಲೇಟೆಡ್ ನಿಮಗೆ ಹೋಗಬೇಕಾದ್ರೆ ಖಂಡಿತ ಹೋಗ್ಬೋದು ಮ್ಯಾನಿಫೆಸ್ಟೇಷನ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಭಾಳ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಓಕೆನಾ ಇದು ಒಂದನೇ ವಿಚಾರ ಎರಡನೇ ವಿಚಾರ ನಿಮಗೆಲ್ಲೊಂದು ಕಡೆ ಮನೆ ಮಾಡಬೇಕು ಜಾಗ ಮಾಡಬೇಕು ಮನೆ ಚೇಂಜ್ ಮಾಡಬೇಕು ಅಂದರೆ ಬಾಡಿಗೆ ಮನೆಯದೇ ಚೇಂಜ್ ಮಾಡಬೇಕು ಅಥವಾ ಒಂದು ಮನೇಲಿ ಇದ್ದೇವೆ ನಾವು ಆ ಮನೆಯನ್ನು ಚೇಂಜ್ ಮಾಡಿ ಬೇರೆ ಮನೆಗೆ ಹೋಗಬೇಕಂದ ಕೂಡ ಅದೊಂದು ಒಳ್ಳೆ ರಿಸಲ್ಟ್ ಅಂತ ಹೇಳ್ತೇನೆ ಅದಕ್ಕೆ ಬೇಕಾಗಿ ಕೂಡ ನಮ್ಮ ಒಂದು ಕನ್ಯಾ ಲಗ್ನದವರು ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡ್ಬೋದು ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ ಓಕೆನಾ ಇದು ಗೊತ್ತಾಯಿತು ಆ ನಂತರ ಏನಾದರೂ ತಾಯಿ ಮುಖಾಂತರ ಆಸ್ತಿ ಬರಬೇಕಾದ್ರೆ ತಾಯಿ ತಾಯಿಯ ಮುಖಾಂತರ ಆಸ್ತಿ ಬರಬೇಕಂದರೆ ಅದಕ್ಕೆ ಬೇಕಾಗಿ ಕೂಡ ಕನ್ಯಾಲಗ್ನದವರು ಒಂದು ಪ್ರಯತ್ನ ಮಾಡಿದರೆ ತಾಯಿ ಮುಖಾಂತರ ಬರ್ತಕ್ಕಂಥ ಆಸ್ತಿ ಪಾಸ್ತಿಯನ್ನು ಅದು ಕೂಡ ನಿಮ್ಮ ಪಾಲಿಗೆ ಒದಗಿ ಬರುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೆ ಒಟ್ಟಾರೆ ನೋಡಲಿಕ್ಕೆ ಹೋದರೆ ಕನ್ಯಾ ಒಳ್ಳೆ ಪೀರಿಯಡ್ ಬಂದು ನಿಂತಿದೆ ನಿಮ್ಮ ಒಂದು ಕಾರ್ಯಕ್ಷೇತ್ರಕ್ಕೆ ಸಾರಿ ನಿಮ್ಮ ಒಂದು ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಮನೆ ಚೇಂಜ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಮನೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ತಾಯಿಯ ಸಂಪತ್ತನ್ನ ಪಡಿಲಿಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಯೋಗ ಬಂದು ನಿಂತಿದೆ ಈಗ ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಡೆಫಿನೆಟ್ ಆಗಿ ನಿಮಗೆ ಆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿ ಗೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅರ್ಥ ಆಯ್ತು ಒಂದ್ ಇಟ್ಕೊಳ್ಳ ತಿನಪ್ಪ ಕರೆ ಇಲ್ಲಿ ಇದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರು ಮೇಲ್ಲಿಂದ ನಾನು ಸುಶೀಲಾ ಅಂತ ಎಬ್ರಿಶ್ ಅಂತ ಹೇಳ್ತೀನಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನಾನು ತಾಯಿ ಮನೆಗೆ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ ಅದರಿಂದ ಮನೆ ಕಟ್ಟುವಂತ ಪ್ರಯತ್ನ ಪ್ರಯತ್ನವର୍ತುತ್ತಾ ಉಂಟು ಓಕೆ ಅದು ಯಾಕಂತ ಗೊತ್ತಿಲ್ಲ ಇದೆ ಆಗುದಿಲ್ಲ ಯಾರ ಕೆಲಸಕ್ಕೆ ಸಿಗುವುದಿಲ್ಲ ಕೆಲಸಕ್ಕೆ ಸಿಗುವುದಿಲ್ಲ ಅಂದ್ರೆ ಏನು ಮನೆ ಕಟ್ಟಲಿಕ್ಕೆ ಯಾರು ಸಿಗುದಿಲ್ಲ ಅಂತೀರಾ ಅಥವಾ ಮನೆ ಕೆಲಸಕ್ಕೆ ಯಾರು ಸಿಗುದಿಲ್ಲ ಅಂತೀರಾ ಮನೆ ಕಟ್ಟೋಕೆ ಯಾರು ಸಿಗುದಿಲ್ಲ ಅದು ಸಿಗ್ತಾರಮ್ಮ ಖಂಡಿತ ನಂಗ ಒಂದು ಮಾತು ಹೇಳಿ ನಿಮ್ಮ ಯಜಮಾನರು ಏನು ಮಾಡ್ತಾರೆ ಅದು ಪ್ರಾಬ್ಲಮ್ ಅಮ್ಮ ಯಜಮಾನರು ಸರಿ ಆಗ್ಬೇಕಮ್ಮ ಮತ್ತೆ ಯಜಮಾನರ ಮುಖಾಂತರ ಪ್ರೊಸೀಡ್ ಆಗ್ಬೇಕಮ್ಮ ಆಗ ಮಾತ್ರ ಹೋಗಿ ಸರಿ ಆಗುತ್ತಮ್ಮ ರೈಟಾ ಅವರಿಗೆ ಹುಷಾರಿಲ್ಲ ಸರ್ ಅವರಿಗೆ ಹೌದಮ್ಮ ಅದೇ ಹೇಳಿದ್ ನಾನು ಅಲ್ಲಿ ಯಾರ ಮುಖಾಂತರ ಮ್ಯಾನಿಫೆಸ್ಟೇಷನ್ ಅದು ಯಜಮಾನರ ಮುಖಾಂತರ ಮ್ಯಾನಿಫೆಸ್ಟೇಷನ್ ಆಗುತ್ತೆ ನಿಮಗೆ ತಾಯಿ ಕಡೆಯಿಂದ ಬಂದಂತಹ ಆಸ್ತಿ ಅಲ್ಲಿ ಮನೆ ಮಾಡಲಿಕ್ಕೆ ಬೇಕಾಗಿ ಅದು ಯಜಮಾನರು ಅದಕ್ಕೆ ಸಹಕಾರ ಕೊಡಬೇಕು ಅವರ ಒಂದು ಅವರ ಒಂದು ಅವ್ರ ಪ್ರೊಸೀಡ್ ಆಗಬೇಕು ಅದಕ್ಕೆ ಬೇಕಾ ರೈಟ್ ಆಗ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅನ್ಯತೆ ಆಗಲ್ಲ ಈಗ ಯಜಮಾನರಿಗೆ ಹುಷಾರಿಲ್ಲ ಅಂದಾಗ ಅವ್ರು ಯಾವಾಗ ಹುಷಾರಾಗ್ತಾರೆ ನೋಡಿ ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮನೆ ಮಾಡುವಂತ ಯೋಗ ಕ್ರಿಯೇಟ್ ಆಗುತ್ತಾ ಅರ್ಥ ಆಯ್ತಾ ಒಂದು ನಂಬರ್ ಹೇಳಿಮ್ಮ ಹೇಳಿ ಅಮ್ಮ 1 ರಿಂದ 12 ಒಳಗೆ 9 ಓಕೆ ಇನ್ನೊಂದು ನಂಬರ್ ಹೇಳಿಮ್ಮ ಅಮ್ಮ 7 ಇನ್ನೊಂದು ನಂಬರ್ ಹೇಳಿಮ್ಮ ಅಮ್ಮ 5 ಓಕೆ ಸೊ ಪರವಾಗಿಲ್ಲ ನೋಡಿಮ್ಮ ಒಂದು ಮಾತು ಹೇಳ್ತೀನಮ್ಮ ನಿಮಗೆ ಯಾಕೋ ಗೊತ್ತಿಲ್ಲಮ್ಮ ಮನೆ ಮಾಡುವಂಥ ವಿಚಾರಗಳೇನು ನೋಡಿ ಅದು ಇನ್ನೂ ಕೂಡ ಸ್ವಲ್ಪ ಸಮಯ ಹೋಗುತ್ತೆ ಅಂತ ಇಂಡಿಕೇಷನ್ ಉಂಟಮ್ಮ ಒಂಬತ್ತು ವಾರ ಒಂಬತ್ತು ತಿಂಗಳು ರೈಟ್ ತಾನೆ ಆ ನಂತರನೇ ಮನೆ ಕಟ್ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗೋದಮ್ಮ ಅದಕ್ಕಿಂತ ಇದು ಆಗುವ ಸಾಧ್ಯತೆಗಳು ತೀರಾ ತೀರ ಕಡಿಮೆ ಉಂಟಮ್ಮ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದೇ ವಿಚಾರ ಅಮ್ಮ ನಾನು ಮಾತಾಡ್ತಿದ್ದೀನಮ್ಮ ಕೇಳಿಸ್ಕೊಳ್ಳಿ ತಾಯಿ ರೈಟಾ ಓಕೆನಾ ಸೊ ಒಂದು ಒಂದಕ್ಕೆ ಏನಾಗುತ್ತೆ ಅಂದ್ರೆ ನಿಮ್ಮ ನಿಮ್ಮ ಪತಿ ಯಾರಿದ್ದಾರೆ ಅವ್ರಿಗೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಇರ್ತದಮ್ಮ ರಕ್ತಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಬಂದಿರ್ತಾವಮ್ಮ ಸೊ ಡಾಕ್ಟರ್ ಕೇಳಿ ನೋಡಿ ಬೇಕಾದ್ರೆ ಅವ್ರು ವೀಕ್ನೆಸ್ ಆಗಿರ್ತಾರೆ ವೀಕ್ ಆಗಿರ್ತಾರೆ ಅದು ಅವ್ರಿಗೆ ತಾಕತ್ತಿಲ್ಲ ಅಂತ ಉಂಟಾ ಮರ್ತಾಯ್ತಾ ಅವರಿಗೆ ಸ್ಟ್ರೆಂತ್ ಇಲ್ಲ ತಾಕತ್ತಿಲ್ಲ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅಂತ ಇಂಡಿಕೇಶನ್ ಅಮ್ಮ ರೈಟಾ ಈಗ ನಿಮಗೆ ಓಕೆನಾ ಸೊ ನಾನು ಪರಿಹಾರ ಹೇಳಿ ಕೊಡ್ತೀನಮ್ಮ ಸೊ ಅದನ್ನ ಮಾಡ್ಬೇಕು ನೀವು ಆ ಪರಿಹಾರ ಮಾಡಿದಾಗ ಅದು ಒಂದೊಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯ ತೀರಾ ಜಾಸ್ತಿ ಒಂದು ಮಾತು ಹೇಳಿಮ್ಮ ಇಲ್ಲಿ ಏನು ಗೊತ್ತಾ ನಾನು ಒಂದು ಮಾತು ಹೇಳ್ತೀನಿ ನಿಮಗೆ ಒಂದೇದಾಗಿ ಈಗ ಯಾವ ಮನೆಯಲ್ಲಿ ಇದ್ದೀರಲ್ಲೋ ಆ ಮನೆಯ ಪಶ್ಚಿಮದ ಭಾಗನೇ ತೊಂದರೆಗೊಳಗಾಗಿರುವಂತ ಜಾಗಮ್ಮ ಓಕೆನಾ ಪಶ್ಚಿಮದ ಭಾಗ ಸರಿ ಇಲ್ಲ ನೀವು ಎಲ್ಲೇ ಇದ್ರು ಕೂಡ ಆ ಮನೆ ಪಶ್ಚಿಮದ ಭಾಗ ಸರಿ ಇಲ್ಲ ತಾಯಿ ರೈಟಾ ಓಕೆನಾ ಅಲ್ಲಿ ಪ್ರಾಪರ್ಟಿ ರಿಲೇಟೆಡ್ ಪ್ರಾಬ್ಲಮ್ ಇರ್ತದೆ ಪಶ್ಚಿಮದ ಭಾಗ ಸರಿ ಇಲ್ಲ ಅದರ ಜೊತೆಗೆ ಅಲ್ಲಿ ಕಂಟಿನ್ಯೂಟಿ ಆಗುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆಯಮ್ಮ ಏನು ಗೊತ್ತಾ ನೀವು ಮತ್ತು ನಿಮ್ಮ ಗಂಡ ಯಾವತ್ತಿದ್ರು ಕೂಡ ಸಾಯಿಬಾಬನ ಟೆಂಪಲ್ಗೆ ಯಾವಾಗ ಹೋಗಿದ್ದೀರಮ್ಮ ಗುರುವಿನ ಟೆಂಪಲ್ ಯಾವುದು ಅಲ್ವಾ ಹೋಗ್ಲೇ ಇಲ್ಲ ತಾನೆ ಹೇಳಿದ್ರು ಮಾಡ್ತಿದ್ದೇವೆ ನೀವು ಅದನ್ನೇ ಮಾತಾಡ್ಬೇಡಿ ರಿಪೀಟ್ ರಿಪೀಟ್ ನೋಡಿ ಇದಕ್ಕೇನೆ ಇದಕ್ಕೇನೆ ಏನಾಗುತ್ತೆ ಇದಕ್ಕೇ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ನಿಮ್ಗೆ ಕೇಳಿಸ್ಕೊಳ್ಳುವಂತ ವ್ಯಾಧನನೇ ಇಲ್ಲ ರೈಟ್ ಮಧ್ಯದಲ್ಲಿ ಬಾಯಿ ಹಾಕಿ ಬಿಡ್ತೀರಾ ರೈಟ್ ಓಕೆನಾ ಏನೋ ಮಾತಾಡ್ತಿರ್ತೀನಿ ನಾನು ಕೇಳ್ತಾ ಇದ್ದೀನಿ ನನಗೆ ಏನ್ ಬಂದಿದೆ ಆನ್ಸರ್ ಅಂದ್ರೆ ಗಂಡ ಮತ್ತೆ ಹೆಂಡತಿ ಗುರುವಿನ ಟೆಂಪಲ್ಗೆ ಹೋಗ್ಲಿಲ್ಲ ಬಹಳ ಸಮಯ ಆಯ್ತು ಹೋಗುವಂತ ಕೂಡ ಬಂದಿಲ್ಲ ಅವ್ರಿಗೆ ಇಷ್ಟ ಕೂಡ ಇಲ್ಲ ಇಂತ ಒಂದು ಪರಿಸ್ಥಿತಿ ನೀವು ಭಕ್ತಿ ಮಾಡಿ ಏನೇ ಮಾಡಿ ಗುರುವಿನ ಹೋಗಲಿಲ್ಲ ನೀವು ರೈಟಾ ಈಗ ನಿಮ್ಗೊಂದು ಒಂದು ಹೇಳ್ತೀನಮ್ಮ ನಿಮ್ಮ ಗಂಡ ಬಹಳ ಬೇಗನೆ ಹುಷಾರಾಗಬೇಕಾದ್ರೆ ಒಂದು ಇರುವಂತಹ ಮಾರ್ಗ ಅಂದರೆ ಆದರೆ ಸಾಯಿಬಾಬನ ಟೆಂಪಲ್ ಅಥವಾ ನೀವು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಲೇಬೇಕಮ್ಮ ಕಂಪಲ್ಸರಿಯಾಗಿ ಹೋಗಿ ಅಲ್ಲಿ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಹಾಕಿ ಪ್ರಸಾದ ತಂದು ನಿಮ್ಮ ಗಂಡನಿಗೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿಮ್ಮ ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಅದರ ಜೊತೆಗೆ ನೀವೇನು ಮಾಡಬೇಕು ಮನೆಯಲ್ಲಿ ಕುಳಿತುಕೊಂಡು ಶ್ರೀ ಗುರು ನಮಃ ಅಂತ ಮಂತ್ರವನ್ನು ನೂರ ಎಂಟು ಬಾರಿ ಬೆಳಿಗ್ಗೆ ನೂರ ಎಂಟು ಬಾರಿ ರಾತ್ರಿ ಜಪ ಮಾಡಬೇಕಮ್ಮ ಅದೊಂದು ಹತ್ತು ನಿಮಿಷದಲ್ಲಿ ಮುಗಿದೋಗುತ್ತಮ್ಮ ಸೊ ಇದನ್ನು ನೀವು ಕಂಟಿನ್ಯೂ ಮಾಡಿದಾಗ ನಿಮ್ಮ ಪತಿ ದೇವರಿಗೆ ನಿಮ್ಮ ಪತಿಗೆ ಏನಾಗುತ್ತೆ ಮೂರು ವಾರ ಮತ್ತೆ ಮೂರು ತಿಂಗಳ ಒಳಗೆನೆ ರಿಕವರಿ ಆಗ್ತಾರಮ್ಮ ತುಂಬ ಚೆನ್ನಾಗಿರ್ತಾರೆ ಆನಂತರ ಮನೆ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಸಹ ಒಳ್ಳೆ ಒಳ್ಳೇದಾಗ್ಲಿ ಅಮ್ಮ ಓಕೆನಾ ಸರಿ ಒಳ್ಳೇದಾಗ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬ ಧನ್ಯವಾದಗಳಮ್ಮ ರೈಟ್ ಬಂದ ಮೇಡಣ ಸೊ ಕನ್ಯಾ ಲಗ್ನದವರಿಗೆ ಸಂಬಂಧಪಟ್ಟಂತೆ ಮನೆ ವಿಚಾರ ತಾನೆ ಸೊ ಜಾಗದ ವಿಚಾರ ಮನೆ ವಿಚಾರ ಜಾಗ ಚೇಂಜ್ ಮಾಡಬೇಕು ಮನೆ ಸಾರಿ ಮನೆ ಚೇಂಜ್ ಮಾಡಬೇಕು ಮನೆ ಕಟ್ಟಬೇಕು ಕನ್ಸ್ಟ್ರಕ್ಷನ್ ಆಗಬೇಕು ಆ ತಾಯಿಗೆ ಸಂಬಂಧಪಟ್ಟಂತೆ ಅಲ್ವಾ ಅಲ್ಲೇನು ಜಾಗ ಬರಲಿ ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಬಹಳ ಒಳ್ಳೆ ರಿಸಲ್ಟ್ ನಿಮ್ ಪಡ್ಕೊಳ್ತೀರಾ ಸೊ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಪ್ರಾಮಾಣಿಕ ಪ್ರಯತ್ನ ನಿಮ್ಮಲ್ಲಿದ್ದಾಗ ಮ್ಯಾನಿಫೆಸ್ಟೇಷನ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ರೈಟ್ ಇದೊಂದು ವಿಚಾರ ಆಯಿತು ಎರಡನೇ ವಿಚಾರ ಏನಿರ್ತದೆ ನಮ್ಮ ಕನ್ಯಾ ಲಗ್ನ ಇನ್ನು ಬರುವ ಮೂರು ತಿಂಗಳ ಕಾಲ ಓಕೆನಾ ಈಗ ಈ ತಿಂಗಳು ಬರುವ ತಿಂಗಳು ಇನ್ನೊಂದು ಮೂರು ತಿಂಗಳ ಕಾಲ ಕಾರ್ಯಕ್ಷೇತ್ರದಲ್ಲಿ ಇಷ್ಟವರೆಗೆ ಕೆಲಸ ಸಿಗದೇ ಇದ್ದವರಿಗೆ ಪ್ರಮೋಷನ್ ಆಗದೇ ಇದ್ದವರಿಗೆ ವಿದೇಶಕ್ಕೆ ಹೋಗಲಿಕ್ಕೆ ಆಗದೆ ಇದ್ದವರಿಗೆ ಆನಂತರ ಟ್ರಾನ್ಸ್ಫರ್ ಆಗದೇ ಇದ್ದವರಿಗೆ ಅಲ್ವಾ ಒಟ್ಟಾರೆ ಅವರಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ಷೇತ್ರದಲ್ಲಿ ಒಂದೊಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಡೆಫಿನೆಟ್ ಕ್ರಿಯೇಟ್ ಆಗಿದೆ ಅದರ ಜೊತೆಗೆ ಎಲ್ಲೊಂದು ಕಡೆ ಕಂಪನಿ ಚೇಂಜ್ ಮಾಡಬೇಕು ವಿದೇಶಕ್ಕೆ ಹೋಗಬೇಕು ಅಂತ ಇದ್ದ ಆಸೆ ಇದ್ದವರಿಗೆ ಕೂಡ ಒಂದು ಕನ್ಯಾಲಗ್ನದವರಿಗೆ ವಿಶೇಷವಾಗಿ ಅದರಲ್ಲಿ ಮ್ಯಾನಿಫೆಸ್ಟೇಷನ್ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತಾನೆ ಓಕೆನಾ ಸೊ ಒಟ್ಟಾರೆ ನೋಡಲಿಕ್ಕೆ ಹೋದರೆ ಕನ್ಯಾ ಲಗ್ನದವರಿಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೆರಡರಂದು ಪರವಾಗಿಲ್ಲ ಬಹಳ ಒಳ್ಳೆ ಪೀರಿಯಡ್ ಅಂತೂ ಇದ್ದೇ ಇರುತ್ತೆ ನಿಮಗೆ ಸೊ ಮುಂದೆ ಮತ್ತೆ ಎರಡು ಸಾವಿರದ ಇಪ್ಪತ್ತ ಮೂರು ಬರುವಾಗ ಸ್ವಲ್ಪ ನಿಮಗೆ ಅಪ್ಸ್ಟ್ರಕಲ್ಸ್ ಆಗ್ಬೋದು ತೊಂದರೆಗಳಾಗ್ಬೋದು ಆನಂತರ ಮತ್ತೆ ಉಳಿದ ಪೀರಿಯಡ್ ಪರವಾಗಿಲ್ಲ ಅಂತ ಹೇಳಿದ್ರೆ ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಬಟ್ ಈಗಿನ ಮಟ್ಟದಲ್ಲಿ ಈ ಒಂದು ಎರಡು ವಿಚಾರಗಳನ್ನು ಹೇಳಿದ್ದೇನೆ ಅದರ ಜೊತೆಗೆ ನೋಡಿಕೊಳ್ಳಿ ನಿಮ್ಮ ತಾಯಿಯ ಆರೋಗ್ಯ ಕನ್ಯಾ ಲಗ್ನದವರು ನೋಡ್ಕೊಳ್ಳಿ ನಿಮ್ಮ ತಾಯಿ ಆರೋಗ್ಯ ಇದು ಕೂಡ ಬಹಳಷ್ಟು ಇನ್ಫ್ಲೂಯನ್ಸ್ ಆಗುತ್ತೆ ತಾಯಿಯ ಆರೋಗ್ಯಕ್ಕೆ ಸಂಬಂಧ ಪಟ್ಟಂತೆ ಕೂಡ ಬಹಳ ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತ ಸಾಧ್ಯತೆ ಇರ್ತದೆ ಸೊ ಅದನ್ನು ನೀವು ಸರಿ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತ ಉಂಟು ನಿಮಗೆ ಹೇಗೆ ಆಗುತ್ತೆ ನೋಡ್ಕೊಳ್ಳಿ ಸೊ ಸರಿ ಮಾಡಬೇಕಾಗುತ್ತೆ ಡಾಕ್ಟರ್ ಬಳಿಗೆ ಕರ್ಕೊಂಡೋಗಿ ಒಳ್ಳೆ ರಿಸಲ್ಟ್ ಅನ್ನು ಅದರ ಮುಖಾಂತರ ಕೂಡ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಎಷ್ಟಾದರೂ ಕನ್ಯಾ ಲಗ್ನದಾನೇ ಅದು ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ರೈಟ್ ಕನ್ಯಾ ಲಗ್ನ ತುಂಬ ಸುಲಭ ಅಲ್ಲ ಓಕೆನಾ ನಿಮಗೆ ಒಂದು ಮಾತಾಡ್ತೀನಿ ಕೇಳಿಸ್ಕೊಳ್ಳಿ ಸೊ ಇಂಟ್ರೆಸ್ಟಿಂಗ್ ಅದರ ಜೊತೆಗೆ ಸ್ವಲ್ಪ ಬೇಸರ ಕೂಡ ಓಕೆನಾ ಕನ್ಯಾ ಲಗ್ನದವರು ಯಾರೆಲ್ಲ ಇದ್ದೀರಿ ಎಣಿಸ್ಕೊಳ್ಳಿ ನೀವೇನಾದರೂ ನಿಮ್ಮ ಏಜ್ ಈಗ ಫೋರ್ಟಿಯ ನಲವತ್ತರ ಆಸ್ಪಾಸಲ್ಲಿದೆ ಅಥವಾ ನಲ್ವತ್ತು ನಡೀತಾ ಅಂತ ಇಟ್ಕೊಳ್ಳೋಣ

ಅದು ಗಂಡು ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಎಷ್ಟೆಲ್ಲ ಪ್ರೀತಿ ಪ್ರೇಮ ಮಾಡಿ ಮೋಸ ಮಾಡಿದ್ದೀರಾ ಯಾರಿಗೆಲ್ಲ ತೊಂದರೆ ಕೊಟ್ಟಿದ್ದೀರಾ ಎಷ್ಟು ಹುಡುಗರಿಗೆ ಅದೆಲ್ಲ ಈಗ ಅನುಭವಿಸ್ಲಿಕ್ಕೆ ಸಿಗುತ್ತೆ ನಿಮಗೆ ಓಕೆನಾ ಸೊ ಈಗ ಬರುವ ಯಾಕಂದರೆ ರಾಹು ಮಹಾರಾಜ ಎಂಟನೇ ಮನೆಯಲ್ಲಿ ತುಲಾ ತುಲಾರಾಶಿಯನ್ನು ನೋಡ್ತಾ ಇದ್ದೇನೆ ಓಕೆನಾ ಸೊ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಎಷ್ಟೆಲ್ಲ ಹುಡುಗಿಯರಿಗೆ ತೊಂದರೆ ಕ್ರಿಯೇಟ್ ಮಾಡಿದ್ದೀರಾ ಎಷ್ಟೆಲ್ಲ ಹುಡುಗಿಯರಿಗೆ ಮಗು ಕೈಗೆ ಕೊಟ್ಟು ಬಿಟ್ಟಿದ್ದೀರಾ ರೈಟಾ ಸೊ ಈಗ ನೋಡಿ ಈಗ ನಿಮಗೆ ಹದಿನೆಂಟು ತಿಂಗಳ ಕಾಲ ಅದರಲ್ಲಿ ಅನುಭವಿಸ್ಲಿಕ್ಕೆ ಸಿಗುತ್ತೆ ನಿಮಗೆ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ಸಿ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ನಾನು ಹೇಳಿದ್ರೆ ಅದಕ್ಕೆ ಪರಿಹಾರ ಇದೆ ಏನು ಗೊತ್ತಾ ಯಾರಿಗೆ ಮೋಸ ಮಾಡಿದ್ದೀರಾ ಯಾರಿಗೆ ತೊಂದರೆ ಮಾಡಿ ಯಾರು ಕಣ್ಣೀರ್ ಹಾಕಿದ್ದಾರೆ ಅವರ ಹಿಡಿದುಕೊಂಡು ಕ್ಷಮೆ ಕೇಳಿಕೊಂಡು ಬನ್ನಿ ಪ್ರಾಬ್ಲಮೇ ಸಾಲ್ವ್ ಆಗುತ್ತೆ ಖಂಡಿತ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಕ್ರಿಯೇಟ್ ಆಗುತ್ತಲ್ಲ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ರೈಟ್ ಏನೋ ಇದೊಂದು ಸಣ್ಣ ಟೆಕ್ನಿಕ್ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಪಾರ್ಥ ಮಾಡ್ಕೊಳ್ಬೇಡಿ ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀರಪ್ಪ ಹಾಗಾದ್ರೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ ಯಾರು ಮಾತಾಡ್ತಿದ್ರ ಮಲ್ಲಿಂದ ನಾನು ಮಂಗಳೂರಿನಿಂದ ಮೀರಾ ಅಂತ ಸರಿ ಯಾರ್ ಬಗ್ಗೆ ತಿಳ್ಕೊಬೇಕಮ್ಮ ಒಂದು ಮನೆ ಹುಡುಕುತ್ತಾ ಇದ್ದೆ ಯಾವ್ದು ಸರಿ ಆಗುದಿಲ್ಲ ಅದಕ್ಕೆ ನೀವು ಕಟೀಲಿಗೆ ಹೋಗ್ಲಿಕ್ಕೆ ಹೇಳಿದ್ದೀರಿ ಹನ್ನೊಂದು ವಾರ ಆಯ್ತು ಹ್ಮ್ ಇನ್ನು ಮನೆ ಸಿಗ್ಲಿಲ್ಲ ಅಂತೀರಾ ಹೌದು ಹುಡುಕುತ್ತಾ ಇದ್ದೇವೆ ಸರಿ ಆಗುದಿಲ್ಲ ಅಥವಾ ಈಗಿರುವ ಮನೆಯಲ್ಲಿ ಅಗ್ನಿ ತುಂಬಾ ವೀಕ್ ಆಗಿದೆ ಅಮ್ಮ ಡನ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಅದು ಸಮಸ್ಯೆ ಈಗ ಓಕೆ ನಿಮ್ಗೆ ಏನ್ ಮಾಡ್ಬೇಕಮ್ಮ ನಾನು ಒಂದೇ ಒಂದು ರೆಮಿಡಿ ಕೊಡ್ತೀನಿ ತಾಯಿ ನಿಮ್ಮ ಹೆಸರು ಹೇಳಿಮ್ಮ ಮೊದಲು ಮೀರಾ ಶೆಟ್ಟಿ ಮೀರಾ ಶೆಟ್ಟಿ ಓಕೆ ಓಕೆ ಪರವಾಗಿಲ್ಲಮ್ಮ ಒಂದು ಮಾತು ನೋಡಿ ಅದು ಏನಾಗುತ್ತೆ ನಿಮ್ಮ ಈಗ ಇರುವ ಮನೆಯಲ್ಲಿಮ್ಮ ಅಗ್ನಿ ತುಂಬಾನೇ ವೀಕ್ ಆಗಿದೆ ಅಗ್ನಿ ವೀಕ್ ಆದಾಗ ಏನಾಗುತ್ತೆ ಮನೆ ಡನ್ ಆಗ್ಲಿಕ್ಕೆ ಬಿಡುದಿಲ್ಲ ಮನೆ ಸಿಗುತ್ತೆ ನಿಮಗೆ ಬಟ್ ನಿಮ್ಗೆ ಅದು ಇಷ್ಟ ಆಗಲ್ಲ ಡನ್ ಆಗಲ್ಲ ಬೇಕಾಗಿಲ್ಲ ಇಂತ ಪರಿಸ್ಥಿತಿ ಇರ್ತದೆ ಇಲ್ಲ ಅದಕ್ಕೋಸ್ಕರ ನೀವೇನು ಮಾಡ್ತೀರ ಡಿಲೇ ಮಾಡಿರ್ತೀರ ನಿಮ್ಮಿಂದಲೇ ಡಿಲೇ ಆಗಿರ್ತದೆ ವಿಷಯ ಬೇರೆ ಓಕೆನಾ ಸೊ ಈಗ ಈಗ ಏನು ಗೊತ್ತಾ ನಿಮಗೆ ಒಂದು ಮಾತು ಮಾತೇನೆ ನೀವೇನು ಮಾಡಬೇಕು ಯಾತೋ ಮಗನಿಗೆ ಹೇಳಿ ಗಾಯತ್ರಿ ಮಂತ್ರದ ಪಠನೆ ಮಾಡ್ಲಿಕ್ಕೆ ಹೇಳಿಮ್ಮ ರೈಟ್ ಗಾಯತ್ರಿ ಮಂತ್ರ ಪ್ರತಿ ನೀವು ಪಠ ಪಠನೆ ಮಾಡಿದ್ರು ಪರವಾಗಿಲ್ಲ ಮಗ ಪಠನೆ ಮಾಡಿದ್ರು ಪರವಾಗಿಲ್ಲ ಇಬ್ರು ಕೂಡ ಸೇರ್ಕೊಂಡು ಪಠನೆ ಮಾಡಬೇಕಾದ್ರೆ ಬೆಳಿಗ್ಗೆ ಮತ್ತೆ ಸಂಜೆ ಮಾಡಿಮ್ಮ ಇದು ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಅಂತ ಕೊಟ್ಟೆ ಹ್ಮ್ ನಾನೊಂದು ವಿಷಯ ಮಾತಾಡ್ಕೊಳ್ತೀನಮ್ಮ ರೈಟಾ ಓಕೆನಾ ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಮಾತಾಡ್ಕೊಳ್ತೇನೆ ಏನಾಗುತ್ತೆ ಅಂತ ನೋಡ್ಕೊಳ್ಳಿ ಮಾತು ಹೇಳ್ತೀನಮ್ಮ ಸೊ ನಿಮ್ಮ ಮನೆಯಲ್ಲಿ ಇಟ್ಟಂತಹ ದೇವಿಯ ಫೋಟೋ ಯಾವ ದೇವಿಯ ಫೋಟೋ ಉಂಟಮ್ಮ ಮನೆಯಲ್ಲಿ ನೀವು ಇರುವುದೇ ಅಕ್ಕನ ಮನೆಯಲ್ಲಮ್ಮ ಅಮ್ಮ ಓಕೆ ಯಾಕೋ ಗೊತ್ತಿಲ್ಲಮ್ಮ ದೇವಿಯ ಫೋಟೋ ಇಟ್ಟು ಪೂಜೆ ಮಾಡಬೇಕಂತ ಇಂಡಿಕೇಶನ್ ಬರ್ತಾ ಉಂಟು ತಾಯಿ ರೈಟಾ ಇಲ್ಲಾಂದ್ರೆ ನಿಮ್ಗೆ ಹಾ ಇಲ್ಲಾಂದ್ರೆ ನಿಮ್ಗೆ ಅಳ್ವೆ ತಾಯಿ ಓಕೆನಾ ಇಲ್ಲಾಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ತೊಂದರೆಗಳು ಕಾಡಿವೆ ಆನಂತರ ಒಂದು ಕಂಫರ್ಟ್ ಲೈಫ್ ಇಷ್ಟವರಿಗೆ ಸಿಗಲಿಲ್ಲ ಬಹಳ ಕಷ್ಟ ಪಟ್ಟಿರ್ತಾರೆ ಅದು ಇಂಡಿಕೇಶನ್ ಮರ್ತಾ ಆಯ್ತಾ ಅಥವಾ ಏನು ಮಾಡಿ ಈಗ ನಿಮಗೆ ಏನು ದುರ್ಗಾ ಪರಮೇಶ್ವರಿ ಫೋಟೋ ಆಗಬೇಕಮ್ಮ ಅದು ಕಟೀಲಿನ ಫೋಟೋ ಓಕೆನಾ ಆ ಫೋಟೋಕ್ಕೆ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು ತಾಯಿ ರೈಟಾ ಓಕೆನಾ ಅದನ್ನು ಖುದ್ದು ನೀವು ಮಾಡಬೇಕು ಅದನ್ನು ನೀವು ಮಾಡಿದಾಗ ಲೈಫಲ್ಲಿದ್ದಂತಹ ಆ ಒಂದು ತೊಂದರೆಗಳೇನುಂಟಮ್ಮ ಅದು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆನಂತರ ಮಗನಿಗೆ ಏನು ಮನೆ ಬೇಕೋ ಆ ಮನೆ ಕೂಡ ನಿಮಗೆ ಸಿಗುವಂಥ ಸಾಧ್ಯತೆ ಜಾಸ್ತಿ ಜಾಸ್ತಿಮ್ಮ ನಾನು ಹೇಳ್ತೀನಿ ನಿಮಗೆ ಐದು ದಿನ ಐದು ವಾರ ಅಷ್ಟೊರೆಗೆ ಮನೆ ಸಿಗುತ್ತಮ್ಮ ನಾನು ರೆಮಿಡೀಸ್ ಅನ್ನು ಮಾಡ್ಕೊಳ್ಳಿ ತಾಯಿ ಒಳ್ಳೇದಾಗ್ಲಿ ಓಕೆನಾ ಎಸ್ ಅಮ್ಮ ಒಳ್ಳೇದಾಗ್ಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ತ ಕನ್ಯಾ ಲಗ್ನದವರಿಗೆ ವಿಷಯ ಗೊತ್ತಾಗ ಅಂತ ಹೇಳ್ಕೊಳ್ತೀನಿ ಒಂದು ಸಣ್ಣ ಸಣ್ಣ ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಅದನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ ಇಲ್ಲಾಂದರೆ ನೀವು ಸಮಸ್ಯೆ ಅನುಭವಿಸೋದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ರಾಹು ಮಹಾರಾಜ ಮತ್ತು ಕೇತು ಓಕೆನಾ ಅದು ಏನು ಮಾಡಿದ್ದಾರೆ ಅಂದರೆ ನಿಮ್ಮ ತುಲಾರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಓಕೆನಾ ತುಲಾರಾಶಿಯಲ್ಲಿದ್ದಾರೆ ಆನಂದ ರಾಹು ಮಹಾರಾಜ ಏನು ಮಾಡ್ತಾನೆ ಅಷ್ಟಮದಲ್ಲಿ ಇದ್ದುಕೊಂಡು ಈಗ ಪ್ರಸ್ತುತ ಮೂಮೆಂಟಲ್ಲಿ ಆತ ಚಂದ್ರ ಮತ್ತು ಶುಕ್ರನ ಜೊತೆಗಿದ್ದಾನೆ ಅದರ ಅರ್ಥ ಏನು ಆದ ಸ್ತ್ರೀಯರಿಗೂ ತೊಂದರೆ ಕೊಟ್ಟಿರ್ತೀರಾ ಮದುವೆ ಆಗದ ಹುಡುಗಿಯರಿಗೂ ತೊಂದರೆ ಕೊಟ್ಟಿರ್ತೀರ ಅಂತ ಆಲ್ರೆಡಿ ಇಂಡಿಕೇಶನ್ ಇದು ಏನು ಮಾಡ್ತೀರಾ ಈಗ ಏನು ಮಾಡೋಕ್ಕಾಗಲ್ಲ ತಾನೇ ಸೊ ಹಾಗಾದರೆ ನಿಮಗೆ ಏನಾದರೂ ಈಗ ಅಪ್ಸ್ಟಕಲ್ಸ್ ಆಗ್ತಾ ಉಂಟು ತೊಂದರೆ ಆಗ್ತಾ ಉಂಟು ಅಂತಾದಾಗ ನಾನು ಹೇಳಿದ ಟೆಕ್ ಫಾಲೋ ಮಾಡಿ ಅಂತ ಹೇಳ್ತೇನೆ ಸೊ ಲೈಫಲ್ಲಿ ಅದೇನು ನಿಮಗೆ ತೊಂದರೆ ಬರಬೇಕು ಆ ತೊಂದರೆ ದೂರ ಆಗಿದೆ ಇಲ್ಲಾಂದ್ರೆ ಹದಿನೆಂಟು ತಿಂಗಳ ಕಾಲ ರಾಹು ಮಹಾರಾಜ ಈಗ ಅಂತ ಏಟನ್ನು ಕೊಡ್ತಾನೆ ನಿಮಗೆ ಮತ್ತೆ ಹೇಳ್ಲಿಕ್ಕೆ ಅಂತೂ ಬಿಡುವುದಿಲ್ಲ ಅಥವಾ ಯಾರ ಮುಖಾಂತರ ತೊಂದರೆ ಕೊಡ್ತಾನೆ ಅಂತಿಲ್ಲ ನಾನು ಒಂದು ಹೇಳ್ತೇನೆ ಕನ್ಯಾ ಲಗ್ನದವರು ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ನಿಮಗೆ ಈಗ ಜೈಲಿಗೆ ಹೋಗುವಂಥದ್ದು ಕೋರ್ಟ್ ಕಚೇರಿ ಅನುಭವಿಸುವಂತದ್ದು ಎಲ್ಲವೂ ಕೂಡ ಆಲ್ರೆಡಿ ಕ್ರಿಯೇಟ್ ಆಗಿದೆ ರೈಟ್ ಈಗ ಯಾರಾದರೂ ನಿಮ್ಮ ಬಗ್ಗೆ ಕೇಸ್ ಮಾಡಿ ಏನೋ ಮಾಡಿ ಅಥವಾ ನೀವೇನೋ ಫ್ರಾಡ್ ಮಾಡಿದ್ದೀರಿ ಅಥವಾ ನೀವೇ ಹುಡುಗಿಯರಿಗೆ ತೊಂದರೆ ಕೊಟ್ಟಿರಿ ಏನಾದರೂ ಆಗಿ ನೀವು ಅಲ್ಲಿಂದ ನೀವು ಸಮಸ್ಯೆನ ಅನುಭವಿಸುವಂತಹ ಯೋಗ ಭಾಗ್ಯ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿ ಅರ್ಥ ಆಯಿತು ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ಅಷ್ಟಮದ ರಾಹು ತುಂಬ ಸುಲಭ ಅಲ್ಲ ಅದು ಕೂಡ ರಾಶಿ ರಾಹು ರೈಟಾ ಹೋಗೋನಾ ಜಗಳ ಮಾಡಿಸ್ತಾನ ಆತ ತುಂಬ ಫೇವರಬಲ್ ರಿಸಲ್ಟ್ ಬೇಕು ನಾನು ಹೇಳಿದ ಟೆಕ್ನಿಕ್ ಫಾಲೋ ಮಾಡಬೇಕು ಅನ್ಯಥ ಓಕೆ ಪರವಾಗಿಲ್ಲ ಓಕೆನಾ ಕನ್ಯಾ ಲಗ್ನದವರಿಗೆ ವಿಶೇಷವಾಗಿರುವಂಥದ್ದು ಅರ್ಥ ಮಾಡಿ ಬಾಕಿ ವಿಚಾರ ಪರವಾಗಿಲ್ಲ ಬಾಕಿ ವಿಚಾರ ತುಂಬ ಚೆನ್ನಾಗಿದೆ ಆ ನಿಮಗೆ ಪ್ಲಸ್ ಪಾಯಿಂಟ್ ಏನಂದರೆ ಸಪ್ತಮದಲ್ಲಿ ಗುರು ಇದ್ದುಗೊಂಡಿಗ ಗೋಚರದಲ್ಲಿ ಲಗ್ನವನ್ನು ನೋಡ್ತಾ ಇದ್ದೇನೆ ಲಗ್ನವನ್ನು ವೀಕ್ಷಣೆ ಮಾಡ್ತಾ ಇದ್ದೇನೆ ಆ ಗುರುವಿನ ಕೃಪೆ ಅಥವಾ ನಿಮ್ಮ ಒಂದು ಸಮಯಕ್ಕೆ ಸರಿಯಾದಂತಹ ಬುದ್ಧಿವಂತಿಗೆ ಅದು ನಿಮ್ಮನ್ನು ಕಾಪಾಡುತ್ತೆ ಅಥವಾ ಹಿರಿಯರು ಹೇಳಿಕೊಟ್ಟಂತಹ ಮಾತು ಮಾತು ಏನುಂಟು ಅಥವಾ ಹಿರಿಯರು ಹೇಳಿಕೊಟ್ಟಂತಹ ಬುದ್ಧಿ ಏನುಂಟು ಅದನ್ನು ನೀವು ಯೂಸ್ ಮಾಡಿದಾಗ ನಿಮಗೆ ಒಳ್ಳೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಇಂಡಿಕೇಶನ್ ಅಮ್ಮ ಸೊ ಇಂಡಿಕೇಶನ್ ಇರ್ತದೆ ಸೊ ಅದಕ್ಕೆ ಬೇಕ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಒಳ್ಳೆಯದಾಗಲಿ ರೈಟಾ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಸೊ ಓಕೆ ಈಗ ತುಲಾ ಲಗ್ನಕ್ಕೆ ಸಂಬಂಧಪಟ್ಟ ತುಲಾ ಲಗ್ನದವರಿಗೆ ಆಗುತ್ತೆ ರೈಟ್ ತಾನೆ ನೋಡಿ ತುಲಾ ಲಗ್ನದವರಿಗೆ ಈ ಮೂಮೆಂಟಲ್ಲಿ ಪ್ರಸ್ತುತ ಮೂಮೆಂಟಲ್ಲಿ ಸ್ವಲ್ಪ ಅಪ್ಸ್ಟಕಲ್ಸ್ ಪೀರಿಯಡ್ ಇರ್ತದೆ ನಿಮಗೆ ಇಲ್ಲ ಅಂತೇನಿಲ್ಲ ಯಾರೆಲ್ಲ ಮದುವೆಗೆ ಬೇಕಾಗಿ ಪ್ರಯತ್ನ ಮಾಡ್ತಾ ಇದ್ದರೆ ಇನ್ನೇನು ಸ್ವಲ್ಪ ಸಮಯದಲ್ಲಿ ಮದುವೆಯ ಮ್ಯಾನಿಫೆಸ್ಟೇಷನ್ ನಿಮಗೆ ಬರುತ್ತೆ ಅವರಿಗೆ ಆಗದೇ ಇರುವಂಥ ಇನ್ನೂ ಆಗುತ್ತೆ ಅದು ಕೂಡ ದೀಪಾವಳಿ ಹತ್ತಿರ ಬಂದಾಗ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆದರೆ ಖಂಡಿತ ನಿಮಗೆ ಮದುವೆ ಆಗುವಂಥ ಯೋಗ ಭಾಗ್ಯ ಈ ಮೂಮೆಂಟಲ್ಲಿ ಕ್ರಿಯೇಟ್ ಆಗುತ್ತೆ ಪರವಾಗಿಲ್ಲ ಅಂತ ಹೇಳ್ತಾನೆ ಬಟ್ ಈಗ ನಡೆಯುವಂಥ ಪೀರಿಯಡ್ ಯಾರಿಗೆಲ್ಲ ಮದುವೆ ಆಗಿದೆ ಅಲ್ವಾ ಆ ಮದುವೆ ಯಾರಿಗೆಲ್ಲ ಆಗಿದೆ ಅವರೆಲ್ಲ ಸ್ವಲ್ಪ ತೊಂದರೆಯನ್ನು ಅನುಭವಿಸುವಂಥ ಸಾಧ್ಯತೆ ತೀರಾ ಜಾಸ್ತಿ ಅಥವಾ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಟ್ರಾವೆಲಿಂಗ್ ಮಾಡುವಾಗ ತೊಂದರೆ ಆಗ್ಬೋದು ಅಥವಾ ಕೆಲವೊಂದು ವಿಚಾರದಲ್ಲಿ ಅಪ್ಸಕಲ್ಸ್ ಕೂಡ ಬರುವಂಥ ಸಾಧ್ಯತೆಗಳು ಅಥವಾ ಕೆಲವೊಮ್ಮೆ ಎಕ್ಸ್ಟ್ರಾ ಮೆರಿಟಲ್ ಬಂದು ಕೂಡ ಅಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಆಗಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಸೊ ಇದನ್ನೆಲ್ಲ ಸ್ವಲ್ಪ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೆ ಓಕೆನಾ ಇನ್ನೇನಾಗುತ್ತೆ ನಿಮಗೆ ದೀಪಾವಳಿ ಕಾಲದ ನಂತರ ಗುರುಬಲ ಬರುತ್ತೆ ನಿಮಗೆ ನಿಮ್ಮ ಲಗ್ನಕ್ಕೆ ಗುರು ದೃಷ್ಟಿ ಆಗ್ತಾನೆ ಆ ಮೂಮೆಂಟಲ್ಲಿ ನಿಮ್ಗೆ ಏನೆಲ್ಲ ತೊಂದರೆ ಬರ್ತಾ ಉಂಟು ಏನೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಅವರಿಗೆ ಆ ಪ್ರಾಬ್ಲಮ್ ಎಲ್ಲ ನಿವಾರಣೆ ಆಗಲಿ ಶುರುವಾಗುತ್ತೆ ಅದರ ಜೊತೆಗೆ ಮದುವೆ ವಿಚಾರದಲ್ಲಿ ಪ್ರೊಸಿ ಅದು ಮದುವೆ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಆಗಿ ಆಗದೆ ತುಂಬ ಚೆನ್ನಾಗಿರ್ತಾರೆ ಅದರ ಜೊತೆಗೆ ಯಾರೆಲ್ಲ ಕಾರ್ಯಕ್ಷೇತ್ರದಲ್ಲಿ ಕೆಲಸದಲ್ಲಿ ಹೋಗಬೇಕು ಕೆಲಸದಲ್ಲಿ ಪ್ರಮೋಷನ್ ಬೇಕು ಕೆಲಸದಲ್ಲಿ ಅವ್ರಿಗೆ ಅದೇನು ಟ್ರಾನ್ಸ್ಫರ್ ಬೇಕು ಅಥವಾ ಹೊಸ ಕೆಲಸ ಸಿಗಬೇಕು ಒಂದು ಕಡೆ ಮತ್ತೊಂದು ಒಂದು ಕಂಪನಿ ಮತ್ತೊಂದು ಕಂಪ್ನಿ ಚೇಂಜ್ ಮಾಡಬೇಕಂದಾಗ ನಿಮಗೆ ಈಗಲ್ಲ ಬರುವ ಹದಿನೈದನೇ ತಾರೀಕಿನ ನಂತರ ಅಂದರೆ ನಿಮಗೆ ಈ ಒಂದು ಇದೀಗ ಮೇ ಅಲ್ವ ಮೇ ಜೂನ್ ಹದಿನೈದನೇ ತಾರೀಕಿನ ನಂತರ ಜೂನ್ ಹದಿನೈದರಿಂದ ಮೂರು ತಿಂಗಳ ಕಾಲ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರಗಳಲ್ಲಿ ಬಹಳ ಒಂದು ಉನ್ನತ ಮಟ್ಟದಲ್ಲಿ ಹೋಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿರ್ತದೆ ರೈಟ್ನೇ ಆ ಮೂಮೆಂಟಲ್ಲಿ ಈಗ ಕೆಲಸ ಚೇಂಜ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಬಟ್ ಈಗ ಕೂಡ ವಿದೇಶಕ್ಕೆ ಹೋಗುವಂಥ ಯೋಗ ಕ್ರಿಯೇಟ್ ಆಗಿದೆ ಬಟ್ ಹದಿನೈದು ತಾರೀಕಿನ ನಂತರ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ವರ್ಕ್ ಅಂತೂ ಆಗಿ ಆಗಿದೆ ರೈತನೇ ಆನಂತರ ತುಲಾ ಲಗ್ನದವರಿಗೆ ಟ್ರಾವೆಲಿಂಗ್ ಮಾಡುವಂಥದ್ದು ದೂರ ಹೋಗುವಂಥದ್ದು ವಿದೇಶಕ್ಕೆ ಹೋಗುವಂಥದ್ದು ಇದೆಲ್ಲ ಯೋಗ ಇದೆ ಅದನ್ನು ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮ್ಮ ಜಾತಕದಲ್ಲಿ ಲಗ್ನದಿಂದ ಪಂಚಮದಲ್ಲಿ ಶನಿ ಮಹಾರಾಜ ಬಂದು ಸೇರ್ಕೊಂಡಿದ್ದೇನೆ ಅದಕ್ಕೋಸ್ಕರ ಲಗ್ನದಿಂದ ಪಂಚಮ ಶನಿ ಮಹಾರಾಜ ಅಥವಾ ರಾಶಿಯಿಂದ ಕೂಡ ಪಂಚಮದಲ್ಲಿ ಶನಿ ಮಹಾರಾಜ ಇರುವಾಗ ನಿಮಗೆ ಸ್ನೇಹಿತರಿಂದ ಆನಂತರ ನಿಮ್ಮ ಪ್ರೀತಿ ಪ್ರೇಮ ಅಥವಾ ನಿಮ್ಮ ಮಕ್ಕಳು ಇದರಲ್ಲೆಲ್ಲ ಸಮಸ್ಯೆ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇರ್ತದೆ ಅಲ್ಲಿ ಕೂಡ ನೀವು ಕ್ಯಾರ್ ತಗೊಳ್ಬೇಕಾದಂಥ ಅನಿವಾರ್ಯತೆ ಖಂಡಿತ ಉಂಟು ಓಕೆ ನಾನು ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಈಗ ತುಲಾ ತುಲಾಲಗ್ನ ಈಗ ಓಕೆನಾ ಇನ್ನು ವೃಷ್ಟಿಕ ಧನುಮಕರ ಕುಂಭ ಮೀನದವರಿಗೆ ಆಗುತ್ತೆ ಖಂಡಿತ ಹೇಳಿಕೊಟ್ಟು ತುಲಾ ಲಗ್ನದವರಿಗೆ ಮಕ್ಕಳ ವಿಚಾರದಲ್ಲಿ ಪ್ರೀತಿ ಪ್ರೇಮ ಸ್ನೇಹಿತರ ವಿಚಾರದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಅಂತ ಇಂಡಿಕೇಶನ್ ಇದೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದರ ಜೊತೆಗೆ ಮದುವೆ ವಿಚಾರಗಳು ಬಹಳಷ್ಟು ಇನ್ಫ್ಲಯೆನ್ಸ್ ಆಗುವಂಥದ್ದು ಟ್ರಾವೆಲಿಂಗ್ ಮದುವೆ ವಿಚಾರ ಆರೋಗ್ಯದ ವಿಚಾರ ಕೆಲಸದ ವಿಚಾರ ಕೆಲಸದಲ್ಲಿ ಪ್ರಮೋಷನ್ನ ವಿಚಾರ ಇದೆಲ್ಲ ಇನ್ಫ್ಲುಯೆನ್ಸ್ ಆಗುತ್ತೆ ಈಗ ಬಟ್ ಮದುವೆ ವಿಚಾರ ನಾನು ಹೇಳಿದೆ ದೀಪಾವಳಿ ಬರಬೇಕು ಆನಂತರ ಮದುವೆ ಆಗ್ಬೋದು ಯೋಗ್ಯ ವಯಸ್ಕರಿಗೆ ಆನಂತರ ಯಾರಿಗೆಲ್ಲ ಮದುವೆ ಆಲ್ರೆಡಿ ಆಗಿದೆ ಅವರು ಆರೋಗ್ಯವನ್ನು ನೋಡಿಕೊಳ್ಳಿ ಅಂತ ಹೇಳ್ತೇನೆ ಮತ್ತು ಏನಾದರಲ್ಲಿ ಎಕ್ಸ್ಟ್ರಾ ಅಲ್ಲ ಅದು ಇದು ಬಾರದ ಹಾಗೆ ಸ್ವಲ್ಪ ಜಾಗ್ರತೆ ಮಾಡಿ ಅಂತ ಹೇಳ್ತೇನೆ ಬಂದರೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಆನಂತರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬರುವ ಅಂದರೆ ಜೂನ್ ತಿಂಗಳ ಹದಿನೈದನೇ ತಾರೀಕಿನ ನಂತರ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಒಂದು ಒಳ್ಳೆ ರಿಸಲ್ಟ್ ಸಿಗುವಂಥ ಸಾಧ್ಯ ತೀರಾ ತೀರಾ ಜಾಸ್ತಿ ಪ್ರಮೋಷನ್ ಆಗಬೇಕು ಹೊಸ ಕೆಲಸ ಸಿಗಬೇಕು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕಾದ್ರೆ ಟ್ರಾನ್ಸ್ಫರ್ ಆಗಬೇಕು ನಿಮಗೆ ಇಂಕ್ರಿಮೆಂಟ್ ಆಗಬೇಕು ಅಂದಾಗ ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಮೂರು ತಿಂಗಳ ಕಾಲ ಸಮಯ ಇರ್ತದೆ ಎಂಜಾಯ್ ಅಂತೂ ಮಾಡಿಯೇ ಮಾಡ್ತೀರಾ ತುಂಬ ಚೆನ್ನಾಗಿರುತ್ತೆ ರೈಟ್ ತಾನೆ ಓಕೆನಾ ಅದರಲ್ಲೂ ಕೂಡ ಯಾರಿಗೆಲ್ಲ ಸ್ಯಾಲ್ರಿ ಕಡಿಮೆ ಇದೆ ಸ್ಯಾಲ್ರಿ ಹೆಚ್ಚಾಗ್ತಾ ಇಲ್ಲ ಅಥವಾ ಸ್ಯಾಲ್ರಿ ಹೆಚ್ಚಾಗಿ ಹೆಚ್ಚಿರುವಂತಹ ಆ ಒಂದು ಕಾರ್ಯಕ್ಷೇತ್ರನೇ ಬೇಕು ಕೆಲಸನೇ ಬೇಕು ಅಂತ ಇಚ್ಛೆ ಉಳ್ಳವರಿಗೆ ಬರುವ ತಿಂಗಳ ಹದಿನೈದನೇ ತಾರೀಕು ನಂತರದ ದಿನಗಳು ಬಹಳ ಆಶಾದಾಯಕ ಅಂತ ಹೇಳ್ತೇನೆ ಅದಕ್ಕೆ ಬೇಕಾ ಖಂಡಿತ ಪ್ರಯತ್ನ ಮಾಡ್ಬೋದು ಗೆಲ್ ಗೆ ಗೆದ್ದೇ ಗೆಲ್ತೀರಾ ರೈಟ್ ತಾನೇ ಓಕೆ ಗೊತ್ತಾಯಿತು ನೆಕ್ಸ್ಟ್ ಬಂದ ಮೇಡಮ್ ವೃಷ್ಟಿಕ ಲಗ್ನಕ್ಕೆ ಸಂಬಂಧ ರೈಟ್ ತಾನೆ ವೃಷ್ಟಿಕ ಲಗ್ನ ಓಕೆ ವೃಷ್ಟಿಕ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಒಂದೇದಾಗಿ ಆರೋಗ್ಯ ನೋಡ್ಕೊಳ್ಬೇಕು ಓಕೆನಾ ನಿಮ್ಮ ನಿಮ್ಮ ಆರೋಗ್ಯ ಹೆಲ್ತ್ ನೋಡ್ಕೊಳ್ಬೇಕು ನಿಮ್ಮ ಪಾರ್ಟ್ನರ್ನ ಹೆಲ್ತ್ ಕೂಡ ನೀವು ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ನಿಮ್ಮ ಪಾರ್ಟ್ನರ್ನ ಹೆಲ್ತ್ ನಿಮ್ಮ ಹೆಲ್ತ್ ಇಬ್ಬರ ಆರೋಗ್ಯವನ್ನು ನೋಡ್ಕೊಳ್ಬೇಕು ಪಾರ್ಟ್ನರ್ ಜೊತೆಗೆ ಅಂದರೆ ನಿಮಗೆ ಮದುವೆ ಆಗಿದೆ ಅಂದಾಗ ನಿಮ್ಮ ಪಾರ್ಟ್ನರ್ ಜೊತೆಗೆ ಆದಷ್ಟು ಕೂಲ್ ಆಗಿರಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲ ಅಲ್ಲಿ ಜಗಳಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಕೆಲವೊಮ್ಮೆ ಏನಾಗುತ್ತೆ ನಿಮ್ಮ ಪಾರ್ಟ್ನರನ್ನು ಬಿಟ್ಟು ನೀವು ದೂರ ಹೋಗಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಬರ್ಬೋದು ಅದು ಕೆಲಸಕ್ಕೆ ಬೇಕಾದರೆ ಖಂಡಿತ ಹೋಗ್ಬೋದು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಅದು ಕೂಡ ವರ್ಕ್ ಆಗುತ್ತೆ ಅದರ ಜೊತೆಗೆ ನಮ್ಮ ವೃಷ್ಟಿಕ ವಿಶೇಷ ರೀತಿಯಲ್ಲಿ ಈಗಿನ ಪಾರ್ಟಲ್ಲಿ ನಾನು ಹೇಳೋದಾದರೆ ಒಂದು ಒಂದು ಮೂರು ವರ್ಷದಿಂದ ಅದೇನು ಮನೆ ಮಾಡಲಿಕ್ಕೆ ಜಾಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಅದೀಗ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಮನೆ ವಿಚಾರ ಜಾಗದ ವಿಚಾರದಲ್ಲಿ ಡೆಫಿನೆಟ್ ಆಗಿ ನೀವು ಪ್ರೊಸೀಡ್ ಆಗಬಹುದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡೀಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ರೈಟ್ ತಾನೆ ನೀವು ಸ್ವಲ್ಪ ಪ್ರಯತ್ನ ಮಾಡಿದರೂ ಸಾಕು ಅದು ಕೂಡ ಸ್ನೇಹಿತರ ಮುಖಾಂತರ ಅಥವಾ ನಿಮ್ಮ ಮಕ್ಕಳ ಮಕ್ಕಳ ಸಪೋರ್ಟ್ ಅನ್ನು ಪಡ್ಕೊಂಡು ಮನೆ ಮಾಡುವಂತಹ ಒಂದು ಯೋಗ ಭಾಗ್ಯ ಯಾರಿಗೆಲ್ಲ ಅಂತ ಒಂದು ಸಿಚುವೇಶನ್ ಇದೆ ಅವ್ರಿಗೆಲ್ಲರಿಗೂ ಕೂಡ ಮನೆ ಮಾಡೋ ಯೋಗ ಭಾಗ್ಯ ಈ ಮೂಮೆಂಟ್ ಅಲ್ಲಿ ಇದೆ ಅದರ ಜೊತೆಗೆ ಗಾಡಿ ತಗೊಳ್ಬೇಕು ಅದು ಕೂಡ ಆಗುತ್ತೆ ಜಾಗ ತಗೊಳ್ಬೇಕು ಅದು ಕೂಡ ಆಗುತ್ತೆ ಮನೆ ಕನ್ಸ್ಟ್ರಕ್ಷನ್ ಮಾಡಿ ಅದು ಕೂಡ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳೋದು ಅದು ಈಗಿರುವಂತಹ ಒಂದು ರಿಸಲ್ಟ್ ಇನ್ನು ನಿಮಗೆ ಹಿರಿಯರಿಂದ ಬರತಕ್ಕಂಥ ಆಸ್ತಿ ಪಾಸ್ತಿ ಅಂದರೆ ನಿಮಗೆ ಸಾಧಾರಣ ಅನ್ಸೆಸ್ಟಸ್ ಪ್ರಾಪರ್ಟಿ ಅಂತ ಇಟ್ಕೊಳ್ಳೋಣ ಅದು ಬರಬೇಕು ನಿಮಗೆ ಅದಕ್ಕೆ ಬೇಕಾಗಿ ಬಹಳಷ್ಟು ಅಬ್ಸ್ಟಕಲ್ಸ್ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ರೆ ಬಂದಿಲ್ಲ ತೊಂದರೆಗಳುಂಟು ಸಿಕ್ಕಾಕೊಂಡಿದ್ದಾವೆ ಅಂದಾಗ ಕೂಡ ಅದಕ್ಕೆ ಬೇಕಾಗಿ ಕೂಡ ಅಂದರೆ ನಾನು ಹೇಳಿದ್ರೆ ಬರುವ ಈ ವರ್ಷ ಎಂಡ್ವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಯೋಗ ಕ್ರಿಯೇಟ್ ಆಗಿದೆ ಅದನ್ನು ನೀವು ಮ್ಯಾನಿಫೆಸ್ಟೇಷನ್ಗೆ ತರಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ನಾನು ಹೇಳಿದ ಈ ಎಲ್ಲ ವಿಚಾರಗಳಲ್ಲಿ ಕೂಡ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಗಿದೆ ರೈಟ್ ಆನಂತರ ಯಾರೆಲ್ಲ ಕಾರ್ಯಕ್ಷೇತ್ರದಲ್ಲಿದ್ದಾರೆ ಅವರಿಗೆಲ್ಲ ಕೆಲಸ ಚೇಂಜ್ ಆಗುವಂಥ ಯೋಗ ಕಾರ್ಯಕ್ಷೇತ್ರದಲ್ಲಿನೇ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂಥ ಯೋಗ ಅಥವಾ ವಿದೇಶ ಪ್ರಯಾಣ ಮಾಡುವಂಥ ಯೋಗ ಆಲ್ರೆಡಿ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರಗಳಲ್ಲಿ ನೀವು ವಿದೇಶ ಯಾತ್ರೆ ಮಾಡೋದಾದರೆ ಅದಕ್ಕೊಂದು ಒಳ್ಳೆ ಸಮಯ ಬಂದು ನಿಂತಿದೆ ಖಂಡಿತ ನೀವು ಪ್ರಯತ್ನ ಮಾಡ್ಬೋದು ಅಂತ ಹೇಳಿದ್ರೆ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ರೈಟ್ ಓಕೆನ ಓಕೆನಾ ಅದರ ಜೊತೆಗೆ ಶನಿ ಮಹಾರಾಜ ನಾಲ್ಕನೇ ಮನೆಯಲ್ಲಿದ್ದಾನೆ ಅಂದಾಗ ನಿಮ್ಮ ಒಂದು ತಾಯಿಯ ಆರೋಗ್ಯ ನಿಮ್ಮ ತಾಯಿ ಅವರ ಆರೋಗ್ಯವನ್ನು ನೋಡ್ಕೊಳ್ಬೇಕಾದ ಅನಿವಾರ್ಯತೆ ನಿಮಗೆ ಆನಂತರ ಬಾಕಿ ತೊಂದರೆ ಇಲ್ಲ ಆರೋಗ್ಯವನ್ನು ನೋಡಿಕೊಳ್ಳಿ ಅಷ್ಟೇ ಸಾಕು ಅದು ಯಾಕೆ ಹೇಳ್ತಾ ಇದ್ದೇನೆಂದರೆ ಏನಾಗ ಏನಾಗುತ್ತೆ ಅಂದರೆ ವೃಷ್ಟಿಕ ಲಗ್ನ ಪಂಚಮದಲ್ಲಿ ಗುರು ಇದ್ದಾನೆ ಲಗ್ನಕ್ಕೆ ಗುರು ದೃಷ್ಟಿ ಇಟ್ಟುಬಿಟ್ಟಿದ್ದಾನೆ ಹಾಗಾದರೆ ಲಗ್ನಕ್ಕೆ ಗುರು ದೃಷ್ಟಿ ಇಟ್ಟಿದ್ದಾನೆ ಅಂದಾಗ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಅಂದರೆ ನಿಮ್ಮ ಒಂದು ಪ್ರಾಮಾಣಿಕತೆಯಿಂದ ಅಥವಾ ಗುರು ಹಿರಿಯರು ಹೇಳಿದಂಥ ಮಾತಿನಿಂದ ಅಥವಾ ಗುರುವಿನ ಕೃಪೆಯಿಂದ ಅಥವಾ ದೈವ ಬಲದಿಂದ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ಮುಂದೆ ಹೋಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಖಂಡಿತ ಇದೇ ಅದನ್ನು ಪ್ರ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಓಕೆನಾ ಆ ನಂತರ ಇನ್ನೂ ನಿಮ್ಮ ಮನೆ ಎಲ್ಲೊಂದು ಕಡೆ ಕಟ್ತಾ ಇದ್ದರೆ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು ಅಥವಾ ಕೆಲಸದವ್ರು ಇಲ್ಲ ಆ ಪ್ರಾಬ್ಲಮ್ ಆಗ್ತಾ ಉಂಟು ಡಿಲೇ ಆಗ್ತಾ ಉಂಟು ಹಾಗಾದರೆ ನೀವೇನು ಮಾಡಿ ಸಮುದ್ರಕ್ಕೆ ಅಥವಾ ನದಿಗೆ ಸ್ವಲ್ಪ ಹಾಲನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡಿ ಆ ನೀರಲ್ಲಿ ಹಾಲನ್ನು ಹಾಲನ್ನು ನೀರಲ್ಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿ ನದಿ ಆಗ್ಬೋದು ಸಮುದ್ರ ಕೂಡ ಆಗ್ಬೋದು ಪರವಾಗಿಲ್ಲ ಇದರ ಮುಖಾಂತರ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅದರ ಜೊತೆಗೆ ಅಲ್ಲಿ ಏನು ನಿಮಗೆ ಮನೆ ಕಟ್ಟುವುದಕ್ಕೆ ಅಬ್ಸ್ಟಕಲ್ಸ್ ಉಂಟು ಅಥವಾ ಅಲ್ಲಿ ಕೆಲಸದವ್ರಿಗೆ ಬರ್ತಾ ಇಲ್ಲ ಅಥವಾ ಏನೋ ಸಮಥಿಂಗ್ ಪ್ರಾಬ್ಲಮ್ ಪ್ರಾಬ್ಲಮ್ ರೈಟ್ ಸೊ ಅಂತ ಪ್ರಾಬ್ಲಮ್ ಏನಾದರೂ ಉಂಟು ಆದಾಗ ಆ ಪ್ರಾಬ್ಲಮ್ ಅನ್ನು ಕೂಡ ಈ ಒಂದು ಸಣ್ಣ ಟೆಕ್ನಿಕ್ ಮುಖಾಂತರ ನಿವಾರಣೆ ಮಾಡಿಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅದಕ್ಕೆ ಬೇಕಾಗಿ ವೃಶ್ಚಿಕ ಲಗ್ನದವರು ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ತುಂಬ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಓಕೆನಾ ನಾನು ಹೇಳ್ತೀನಿ ವೃಷ್ಟಿಕ ಲಗ್ನದವರಿಗೆ ಕಳೆದ ಮೂರು ವರ್ಷಗಳಿಂದ ಒಂದು ಒಳ್ಳೆ ಪೀರಿಯಡ್ ಆಲ್ರೆಡಿ ಬಂದು ನಿಂತಿದೆ ಎಷ್ಟೆಲ್ಲ ನಿಮಗೆ ಮನೆ ವಿಚಾರ ಜಾಗದ ವಿಚಾರ ವಾಹನದ ವಿಚಾರ ಇದೆಲ್ಲ ಸ್ಟ್ರಗಲ್ ಇದೆ ಅದೆಲ್ಲ ತುಂಬಾ ಜನಕ್ಕೆ ನಿವಾರಣೆ ಆಲ್ರೆಡಿ ಆಗಿರಬೇಕು ಆನಂತರ ಇನ್ನು ಯಾರಿಗೆಲ್ಲ ಆಗಿಲ್ಲ ಅವರೆಲ್ಲ ಈಗ ಈ ವರ್ಷ ಎಂಡವರೆಗೆ ಕೂಡ ಅದೊಂದು ಯೋಗ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇಕು ಪ್ರಯತ್ನ ಮಾಡಿ ಅದರಲ್ಲೂ ನಾನು ಹೇಳ್ತೀನಿ ನಿಮಗೆ ಹಿರಿಯರ ಆಸ್ತಿ ಬರಬೇಕಾದ್ರೆ ಅಲ್ವಾ ಇಷ್ಟೋರಿಗೆ ಬಂದೇ ಇಲ್ಲ ತೊಂದರೆ ಆಯಿತು ಕೊಡ್ತಾನೆ ಇಲ್ಲ ಸಿಗ್ನೇಚರ್ ಮಾಡ್ತಾನೆ ಇಂಥದ್ದೆಲ್ಲ ಇದ್ದಾಗ ನೀವು ವಿಶೇಷ ರೀತಿ ಅದಕ್ಕೆ ಪ್ರಯತ್ನ ಮಾಡಿದರೆ ಈ ವರ್ಷ ಎಂಡ್ ಆಗುದ್ರೊಳಗೇನೆ ಆಸ್ತಿ ಪಾಸ್ತಿ ನಿಮ್ಮ ಪಾಲಿಗೆ ಬರುವ ಯೋಗ ಭಾಗ್ಯ ತೀರಾ ಜಾಸ್ತಿ ಅದನ್ನು ನೀವು ನಿಮ್ಮ ಮಕ್ಕಳ ಮುಖಾಂತರ ನಿಮ್ಮ ಸ್ನೇಹಿತರ ಮುಖಾಂತರ ಕೂಡ ನೀವು ಪ್ರಯತ್ನ ಮಾಡಿ ನೋಡ್ಬೋದು ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನು ಮದುವೆ ಆಗದವರಿಗೆ ಮದುವೆ ಆಗುವಂಥ ಯೋಗ ಇದೆ ಬಟ್ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಂತ ಅನಿವಾರ್ಯತೆ ಈಗಿನ ಮೂಮೆಂಟ್ ಅಲ್ಲಿ ಯಾರಿಗೆಲ್ಲ ಮದುವೆ ಆಗಿದೆ ಅವರು ಪಾರ್ಟ್ನರ್ ಜೊತೆಗೆ ಒಳ್ಳೆ ಸಂಬಂಧಗಳನ್ನು ಇರಿಸಿಕೊಳ್ಳಿ ಪ್ರಯತ್ನ ಮಾಡಿ ಅದರ ಜೊತೆಗೆ ಏ ವಿಶೇಷವಾಗಿ ಹೇಳಬೇಕಾದರೆ ಆರೋಗ್ಯವನ್ನು ಬಹಳಷ್ಟು ಕಾಪಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡಿ ನಿಮ್ಮ 파ಟ್ನರ್ ಗೆ ಸಂಬಂಧಪಟ್ಟಂತೆ ಅದು ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ತುಂಬಾ ಚೆನ್ನagitro ಓಕೆನಾ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲ್ಲಿದ್ರೆ ಜಸ್ಟ್ ಮಾತಾಡಿಬಿಡೋಣ ಹಲೋ ಸರ್ ನಾನು ನಮಸ್ತೆ ನಮಸ್ತೆ ಆ ಓಕೆ ಜಾತಕದೇವ್ ಸರ್ ಗಣೇಶ ಅಂತ ಓಕೆ ಏನಾಯ್ತಿಗೆ ಹೇಳಿ ಅಂದ್ರೆ ಇದೆ ಟ್ರೈ ಸರ್ ನಿಮ್ಮ ಬೇಜ್ ಲೆವೆಲ್ ಸರಿ ಇಲ್ಲ ಸರ್ ನಿಮಗೆ ಏನು ಫಾರಿನ್ಗೆ ಹೋಗ್ಲಿಕ್ಕೆ ಏನು ತಯಾರಿ ಉಂಟು ಸರ್ ಅದು ಸರಿ ಇಲ್ಲ ಅಂತ ಉಂಟಲ್ವಾ ನೀವು ಫಾರಿನ್ಗೆ ಹೋಗ್ಲಿಕ್ಕೆ ಏನೆಲ್ಲ ತಯಾರಿ ಮಾಡ್ತಾ ಇದ್ದೀರಾ ಅಥವಾ ಯಾವ್ದಾಗ ಯಾವ ವಿಚಾರಕ್ಕೆ ಫಾರಿನ್ ಅದು ಅದು ಬೇಜ್ ಲೆವೆಲ್ಲೇ ಸರಿ ಇಲ್ಲ ಅಂತ ಉಂಟು ಬೇಜ್ ಲೆವೆಲ್ ಗೊತ್ತಾಯ್ತಾ ನಿಮಗೆ ಬೇಸ್ ಅಂದ್ರೆ ಗೊತ್ತಾಗುತ್ತಾ ಅದರ ಪೂರ್ವ ತಯಾರಿ ಓಕೆನಾ ಆ ಪೂರ್ವ ತಯಾರಿ ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ತಾ ಇಲ್ಲ ಅದಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅದು ಅದು ಆಗುದು ಕೂಡ ಇಲ್ಲ ಬಹಳ ಸಮಸ್ಯೆ ಉಂಟು ಅದೇ ಎಲ್ಲರದ್ದು ರೆಡಿ ಇರುತ್ತೆ ನಂದು ಪಾಸ್ಪೋರ್ಟ್ ಇದೆ ನಂಗೆ ಫಾರಿನ್ಗೆ ಹೋಗ್ಲಿಕ್ಕೆ ಆಗುತ್ತೆ ಈಗ ಓಕೆನಾ ಹಲೋ ಅದು ಕೇಳ್ಕೊಳ್ಳಿ ನಿಮ್ಗೆ ಗೊತ್ತಿರಬೇಕಲ್ಲ ಕಲ್ತವ್ರು ನೀವಲ್ಲ ಹೇಗೆ ತಯಾರಿ ಮಾಡ್ಕೊಳ್ಬೇಕು ನೋಡ್ಕೊಳ್ಳಿ ತಯಾರಿ ಇಲ್ಲ ಅಂತ ಹೇಳ್ತೀನಿ ನಾನು ತಯಾರಿ ಇಲ್ಲ ಅದಕ್ಕೋಸ್ಕರ ಪ್ರಾಬ್ಲಮ್ ಉಂಟು ಓಕೆ ನಿಮ್ಮ ಹೆಸರು ಹೇಳಿ ಸರ್ ಮೊದಲು ಹೆಸರು ಅಭಿಲಾಷ್ ಅಂತ ఓకే డేట్ ఆఫ్ బర్త్ నైన్టీస్ట్ వేయిట్ సార్ ವೆಯ್ಟ್ ಸರ್ ವೆಯ್ಟ್ ಓಕೆನಾ ಅಯ್ಯೋ ದೇವ್ರೆ ಸರ್ ಸ್ವಲ್ಪ ಅದಕ್ಕೆ ಹೇಳು ಸರ್ ನಿಮಗೆ ಪೂರ್ವ ತಯಾರಿ ಇಲ್ಲ ಅಂತ ಅರ್ಥ ಆಯ್ತಾ ನಿಮ್ಗೆ ನಾನು ಹೇಳಿದೆ ಅರ್ಥ ಆಗ್ತಾ ಇಲ್ಲ ನಾನು ಹೇಳ್ತೀನಿ ಸ್ವಲ್ಪ ನಿಲ್ಲಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ವೆಯ್ಟ್ ಕೇಳ್ತಾ ಇಲ್ಲ ನಿಮ್ಮ ವಜನ್ ಎಷ್ಟಂತ ಕೇಳ್ತಾ ಇಲ್ಲ ನಾನು ಓಕೆನಾ ನಾನು ಹೇಳಿದ್ದು ವೆಯ್ಟ್ ಮಾಡಿ ಅಂತ ಓಕೆನಾ ಸೊ ವೆಯ್ಟ್ ನನಗೆ ಲೆಕ್ಕ ಮಾಡ್ಬೇಕು ಅದಕ್ಕೋಸ್ಕರ ಓಕೆನಾ ಈಗ ಗೊತ್ತಾಯ್ತು ನಿಮಗೆ ತಯಾರಿ ಸರಿ ಇಲ್ಲ ಅಂತ ನನ್ನ ಜೊತೆ ಮಾತಾಡುವಾಗಲೇ ಹೀಗೆ ಇನ್ನು ಅಲ್ಲಿ ಹೋಗುವಾಗ ಹೇಗೆ ಸರ್ ಅಲ್ವಾ ಅಲ್ಲಿ ಏನು ಬೇಕು ಏನು ಬೇಡ ಯಾರ ಜೊತೆ ಮಾತಾಡ್ತಾ ಇದ್ದೀರಾ ಅಥವಾ ನಿಮ್ಮ ನಿಮ್ಮ ವಿದ್ಯೆ ಏನಿದೆ ಅದು ಯಾಕೋಸ್ಕರ ಹೋಗ್ತಾ ಇದ್ದಾರೆ ಅದೇ ಸರಿ ಇಲ್ಲ ಅಂತ ಉಂಟು ಅದಕ್ಕೆ ಫಾರಿನ್ಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅದು ಈಗ ಅರ್ಥ ಆಯ್ತು ನಿಮಗೆ ಓಕೆನಾ ಜಸ್ಟ್ ಜಸ್ಟ್ ವೆಯ್ಟ್ ಸರ್ ಒಂದು ನಿಮಿಷ ನಿಂತ್ಕೊಳ್ಳಿ ಹೇಳ್ತೀನಿ ಸರ್ ನಿಮಗೆ ಓಕೆನಾ ಜಸ್ಟ್ ವೈಟ್ ಓಕೆ ಇಪ್ಪತ್ನಾಲ್ಕು ಐದು ಅಂತ ಹೇಳಿದ್ದು ರೈಟಾ ಎರಡು ಓಕೆ 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 ನೋಡಿ ಸರ್ ಆ ಸಮಯ ಕಳೆದು ಸರ್ ಈಗ ಏನು ಮಾಡ್ತೀರಾ ಫಾರಿನ್ಗೆ ಹೋಗೋ ಸಮಯ ಎರಡು ವರ್ಷದಿಂದ ಇತ್ತು ಸರ್ ಎರಡು ವರ್ಷದಿಂದ ಹೋಗಲಿಕ್ಕೆ ಆಗಲಿಲ್ಲ ಈಗಂತೂ ಕಳೆದು ಹೋಯ್ತು ಸಮಯ ಈಗ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಅಪ್ಸ್ಟಕಲ್ಸ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಲ್ವ ಸರ್ ಏನ್ ಮಾಡ್ತಿರ ಸರ್ ಅಥವಾ ಅದೇ ಅಲ್ವಾ ಪ್ರಾಬ್ಲಮ್ ಆಗೋದು ಈಗ ಒಂದು ಕೆಲಸ ಮಾಡಿ ಒಂದು ನಂಬರ್ ಹೇಳಿ ಒಂದರಿಂದ ಸೊ ಇನ್ನೊಂದು ನಂಬರ್ ಹೇಳಿ ಇನ್ನೊಂದು ನಂಬರ್ ಹೇಳಿ ಮೂರು ಎಂಟು ಐದು ಮೂರು ರೈಟ್ ಎಂಟು ಐದು ಮೂರು ರೈಟ್ ತಾನೆ ಸರ್ ನಿಮ್ಮ ಹತ್ರ ಮಾತಾಡಿ ನಾನು ತಲೆನೇ ಕೆಟ್ಟು ಹೋಗ್ತಾ ಉಂಟು ಓಕೆನಾ ಸರ್ ಒಂದೇ ಒಂದು ಮಾತು ಹೇಳ್ತೀನಿ ಸರ್ ಮಾತೀನಿ ಗಣಪತಿ ಟೆಂಪಲ್ಗೆ ಯಾವಾಗ ಹೋಗಿದ್ದೀರಾ ನೀವು ಯಾವಾಗ ಹೋದವರ ಅದಕ್ಕಿಂತ ಮುಂಚೆ ಯಾವಾಗ ಹೋಗಿದ್ದೀರಾ ಅದಕ್ಕಿಂತ ಮುಂಚೆ ಎಷ್ಟು ತಿಂಗಳಿಗೊಮ್ಮೆ ಎಷ್ಟು ತಿಂಗಳಿಗೊಮ್ಮೆ ಹೋಗ್ತಾ ಇರ್ತೀರಾ ಹೇಳಿ ಸರ್ ಎಷ್ಟು ತಿಂಗಳಿಗೊಮ್ಮೆ ಹೋಗ್ತಾ ಇರ್ತೀರಾ ಗಣಪತಿ ಟೆಂಪಲ್ಗೆ ಒಂದು ನಾಲ್ಕು ನಾಲ್ಕೈದು ತಿಂಗಳಿಂದ ಹೋಗ್ತಿದ್ದೆ ಅದಕ್ಕಿಂತ ಮುಂಚೆ ಅದಕ್ಕೆ ಕೇಳಿದು ಗಣಪತಿ ಟೆಂಪಲ್ಗೆ ಹೋಗ್ಬೇಕು ಸರ್ ಓಕೆನಾ ನೀವು ಹೋದ್ರು ಕೂಡ ಅಲ್ಲಿ ಸರಿ ಪೂಜೆ ಮಾಡ್ತಾ ಇಲ್ಲ ಅಂತ ಇಂಡಿಕೇಶನ್ ಸರ್ ಗಣಪತಿ ಕೋಪಿಸ್ಕೊಂಡಿದ್ದಾನೆ ಗಣಪತಿ ಆರಾಧನೆ ಮಾಡಿ ಗಣಪತಿ ಟೆಂಪಲ್ ಗೆ ಹೋಗಿ ಮಂಗಳವಾರ ದಿವಸ ಅಥವಾ ಬುಧವಾರ ದಿವಸ ಗಣಪತಿ ನಾನು ಅಲ್ಲದೆ ಬುಧವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಇಪ್ಪತ್ತೊಂದು ಪ್ರದಕ್ಷಿಣೆಗಳನ್ನ ಹಾಕಿ ಅಲ್ಲಿ ಪೂಜೆ ಮಾಡ್ಸ್ಕೊಂಡು ಬನ್ನಿ ಅಲ್ಲಿಯ ಪ್ರಸಾದವನ್ನು ಇರಿಸಿಕೊಳ್ಳಿ ಇದರ ಮುಖಾಂತರ ನಿಮ್ಗೆ ಏನು ಆಪ್ಸ್ಟಕಲ್ಸ್ ಬರ್ತಾ ಉಂಟು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂದ್ರೆ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಅಂತ ಇಂಡಿಕೇಶನ್ ಇದೆ ಯಾವುದೇ ಕೆಲಸ ಕಾರ್ಯಗಳು ಇಷ್ಟವರೆಗೆ ಪೂರ್ತಿ ಅಂತ ಇಲ್ಲವೇ ಇಲ್ಲ ಎಲ್ಲ ಅರ್ಧ 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 ಮಾಡಿಕೊಂಡು ಇಟ್ಟಿದ್ದೀರಾ ನಿಮಗೆ ಮುಂದೆ ಬರಲಿಕ್ಕೆ ಇಲ್ಲ ಅಂತಲೇ ಉಂಟಲ್ವ ಸರ್ ಅರ್ಥ ಇದೆ ನಿಮಗೆ ಮುಂದುವರಿಕೆ ಅದು ಬಿಡ್ತಾನೆ ಇಲ್ಲ ಅಂತ ಉಂಟು ಇಂಥ ಒಂದು ಪರಿಸ್ಥಿತಿ ಉಂಟು ಅದರ ಜೊತೆಗೆ ನೀವೇನು ಮಾಡಬೇಕು ಆ ಸ್ವಲ್ಪ ಈ ನಾಯಿಗಳಿಗೆ ಸ್ವಲ್ಪ ಫೀಡ್ ಮಾಡಿಸಬೇಕು ಅದು ಬಿಸ್ಕೆಟು ಅಥವಾ ಏನಾದರೂ ಚಪಾತಿ ಇದನ್ನೆಲ್ಲ ಫೀಡ್ ಮಾಡಿಸಬೇಕು ಯಾವತ್ತದ್ರು ಕೂಡ ಓಕೆನಾ ಹಾ ಇದನ್ನು ನೀವೇನಾದರೂ ಮಾಡಿದ್ರೆ ಗಣಪತಿ ಟೆಂಪಲ್ ಗೆ ಹೋಗಿ ಅದು ಕೂಡ ಬುಧವಾರ ಬುಧವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡ್ಕೊಂಡು ಪ್ರಸಾದವನ್ನು ತಂದು ಪ್ರತಿದಿನ ಸೇವಿಸಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಾನು ಹೇಳ್ತೀನಿ ನಿಮಗೆ ಏಳು ವಾರ ಏಳು ತಿಂಗಳು ಇಷ್ಟವಾಗಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ತುಂಬಾ ಚೆನ್ನಾಗಿ ವರ್ಕ್ ಆಗಲಿ ಸ್ಟಾರ್ಟ್ ಆಗಿದೆ ಅಭಿಲಾಷ್ ಅವರೇ ಒಳ್ಳೆಯದಾಗಲಿ ರೈಟಾ ರೈಟ್ ಸರ್ ಒಳ್ಳೆದಾಗ್ಲಿ ಹೋಗಿ ಬನ್ನಿ ಕರೆ ಮಾಡಿದಾಗ ತುಂಬ ತುಂಬ ಧನ್ಯವಾದಗಳು ಅಯ್ಯೋ ಬಾಬ್ರೆ ನನ್ನ ತಲೆಯೇ ಕೆಟ್ಟೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಲ್ವಾ ಇಂಥವ್ರು ಕೂಡ ಇರ್ತಾರಪ್ಪ ಸೊ ಅರ್ಥನೇ ಆಗಲ್ಲ ಅವ್ರಿಗೆ ಏನು ಹೇಳ್ತಾ ಇದ್ದೀನಿ ಅಲ್ವಾ ಅಥವಾ ಏನು ಮಾಡೋಣ ಓಕೆ ರೈಟ್ ಸೊ ಈಗ ವೃಶ್ಚಿಕ ಲಗ್ನದವ್ರಿಗೆ ವಿಷಯ ಗೊತ್ತಾಯಿತು ಒಂದು ಇಟ್ಕೊಳ್ತೀನಪ್ಪ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ಅವಸರದ ನಿರ್ಣಯಗಳು ಬೇಕಾಗಿಲ್ಲ ಅದರ ಜೊತೆಗೆ ನಾನು ಹೇಳ್ತೀನಿ ಮುಖ್ಯವಾಗಿ ಭೂಮಿ ವಿಚಾರ ಮನೆ ವಿಚಾರ ಜಾಗದ ವಿಚಾರದಲ್ಲಿ ಐಟಾ ಭೂಮಿ ವಿಚಾರ ಮನೆ ವಿಚಾರ ಜಾಗದ ವಿಚಾರದಲ್ಲಿ ಬಹಳ ಒಂದು ರಿಸಲ್ಟ್ ಇರ್ತದೆ ಅದನ್ನು ಗೆ ತಲೆಗೆ ಪ್ರಯತ್ನ ಮಾಡಿಪ್ಪ ಗೆದ್ದೆ ಗೆಲ್ತೀರಾ ಒಳ್ಳೇದಾಗಲಿ ರೈಟಾ ನೆಕ್ಸ್ಟ್ ಬಂದ್ಬೇಡ ಧನುರ್ ಲಗ್ನ ಏನು ಮಾಡಿದೆ ಭಾಗ್ಯಸ್ಥಾನ ರೈಟಾ ಧನುರ್ಲಗ್ನ ಲಗ್ನ ಏನಪ್ಪ ಮಾಡುತ್ತೆ ಧನುರ್ಲಗ್ನದವ್ರಿಗೆ ಯಾವ ಒಂದು ಮೆನಿಫೆಸ್ಟೇಷನ್ ಇದೆ ಅದನ್ನು ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ಸರ್ ಯಾರು ಮಾತಾಡ್ತಿದ್ರಿ ಸರ್ ಅಲ್ಲಿಂದ ಅರುಣ್ ಅವರು ಮಂಗಳೂರು ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಸರ್

ಹೌದಾ ಆಶ್ಲೇಷ ನಕ್ಷತ್ರ ಎರಡನೇ ಪಾದ ಕರ್ಕಟಕ ರಾಶಿ ಕನ್ಯಾ ಲಗ್ನ ಜಾತಕ ರೈಟ್ ತಾನೇ ಫೋರ್ಟಿ ಸೆವೆನ್ ರನ್ನಿಂಗ್ ಆಗ್ತಾ ಓಕೆನಾ ಸೊ ನೋಡಿ ಸರ್ ನನ್ಗೊಂದು ಮಾತಾಡಿ ಕೆಲಸ ಸರ್ ಈಗ ಕೆಲಸ ಇಲ್ಲ ಸರ್ ನಮ್ಗೆ ಕೆಲಸ ತುಂಬಾ ಕಮ್ಮಿ ಉಂಟು ಸರ್ ಮತ್ತೆ ಕೆಲಸ ಸರಿಯಾಗಿ ನಿಲ್ಲುದಿಲ್ಲ ಹಾ ಇದು ಇಲ್ಲೇನಂದರೆ ತೋರಿಸ್ದೇನುಂಟಂದ್ರೆ ನಿಮಗೆ ಇಷ್ಟವರಿಗೆ ಅಭಿವೃದ್ಧಿ ಬಂದಿಲ್ಲ ಅಂತ ಉಂಟು ಸರ್ ನಿಮಗೆ ಅಭಿವೃದ್ಧಿ ಇಲ್ಲ ಸೊ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು ಹೌದು ಸರ್ ಓಕೆ ಆ ನಂಗೊಂದು ಮಾತು ಮಾತಾಡಿ ಸರ್ ಮೂವತ್ತರಿಂದ ಮೂವತ್ತೊಂಬತ್ತು ರನ್ನಿಂಗ್ ಆಯಿತು ನಿಮಗೆ ಓಕೆನಾ ಈಗ ನಲವತ್ತೇಳು ರನ್ನಿಂಗ್ ಆಗ್ತಾ ಉಂಟು ಮೂವತ್ತರಿಂದ ಮೂವತ್ತೊಂಬತ್ತು ಮನೆ ಕಟ್ಟುವಂಥ ಯೋಗ ಇತ್ತು ಮಾಡಿದರೆ ಸರ್ ಸರಿ ಸರ್ ಓಕೆ ಅಲ್ಲಿ ಮದುವೆ ಕಟ್ಟಿರೋದು ಎಲ್ಲವೂ ಕೂಡ ಬಟ್ ಈಗ ನಲ್ವತ್ತು ಬಂದ ನಂತರ ಏನುಂಟು ಅಷ್ಟು ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ನಲ್ವತ್ತರ ಸೀರೀಸ್ ಏನು ನಡೀತಾ ಉಂಟು ತುಂಬಾ ಸ್ವಲ್ಪ ಅಪ್ಸ್ಟಕಲ್ಸ್ ಇದೆ ನನಗೆ ಒಂದೇ ಒಂದು ಮಾತು ಹೇಳ್ತೀನಿ ಸರ್ ಇದರಲ್ಲಿ ನಿಮಗೆ ಒಂದು ಮಾತು ಹೇಳ್ತೀನಿ ನೀವು ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಯಾವಾಗ ಹೋಗಿದ್ದೀರಿ ಸರ್ ಯಾಕೆ ಹೋಗಲಿಲ್ಲ ಬೆಂಗಳೂರಿಗೆ ಬೆಂಗ್ಳೂರಿಗೆಲ್ಲ ಬೆಂಗಳೂರಲ್ಲಿ ಸಾಯಿಬಾಬಾ ಟೆಂಪಲ್ ಅಂತೂ ಫೇಮಸ್ ಇದೆ ಫೇಮಸ್ ಇದೆ ತುಂಬಾ ಟೆಂಪಲ್ ಇದೆ ರೈಟ್ ಮನ್ಸಿರ್ಬೇಕು ನೋಡಿ ಅದು ಏನ್ ಗೊತ್ತಾ ನಿಮ್ಗೆ ಒಂದು ಮಾತು ಹೇಳ್ತೀನಿ ಏನಾಗುತ್ತೆ ಅಲ್ವಾ ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ಅಲ್ಲಿ ಅಭಿವೃದ್ಧಿನೇ ಇಲ್ಲ ತಾನೆ ಅಭಿವೃದ್ಧಿ ಬರ್ತಾ ಇಲ್ಲ ಅದೊಂದು ಖುಷಿ ಉಂಟಲ್ಲ ಇಷ್ಟವರಿಗೆ ಖುಷಿ ಇಲ್ಲ ತಾನೆ ಅದು ಮೋಸ ಹೋಗುವಂಥದ್ದು ಹಣಕಾಸು ಇಲ್ಲದೇ ಇರುವಂತದ್ದು ಅಭಿವೃದ್ಧಿನೇ ಇಲ್ಲ ಟ್ರಾವೆಲಿಂಗ್ ಮಾಡ್ದಾಗುತ್ತೆ ಏನ್ ಮಾಡೋ ಗೊತ್ತಾಗಲ್ಲ ವೈವಾಹಿಕ ಜನ ಡಿಸ್ಟರ್ಬೆನ್ಸ್ ಆರೋಗ್ಯದಲ್ಲಿ ಸಮಸ್ಯೆ ಇದೆಲ್ಲ ಕಾಡ್ತಾ ಇತ್ತಲ್ವಾ ಯಾವಾಗ್ಲೂ ಹೌದು ಅದು ಏನ್ ಮಾಡ್ತೀರಾ ರಾಗದ ಎಲ್ಲಿ ಈಗ ಅಥವಾ ಸಾಯಿಬಾಬನ ಟೆಂಪಲ್ಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಬನ್ನಿ ಅಥವಾ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಪ್ರಾರ್ಥನೆ ಮಾಡಿ ಬನ್ನಿ ಗುರುವಾರ ದಿವಸ ಬಹಳ ಪವಿತ್ರವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಗುರುವಾರ ದಿವಸ ವೆಜ್ ಸೇವಿಸಿದ್ರೆ ಅದನ್ನು ಡ್ರಾಪ್ ಮಾಡಿ ಆ ಮಂತ್ರ ಹೇಳ್ತೇನೆ ನಿಮಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಬೆಳಿಗ್ಗೆ ನೂರ ಎಂಟು ಬಾರಿ ಸಂಜೆ ಜಪ ಮಾಡಿ ಅಥವಾ ಓಂ ಶ್ರೀ ಸಾಯಿ ನಮಃ ಈ ಮಂತ್ರವನ್ನು ಬೆಳಿಗ್ಗೆ ನೂರ ಎಂಟು ಬಾರಿ ಸಂಜೆ ನೂರ ಎಂಟು ಬಾರಿ ಜಪ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸೊ ಇದನ್ನು ನೀವು ಮಾಡಿದಾಗ ಏನಾಗುತ್ತೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಏನು ಅಪ್ಸ್ಟಕಲ್ಸ್ ಬರ್ತಾ ಅಂದ್ರೆ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಜಾತಕ ಬಹಳ ಚೆನ್ನಾಗಿದೆ ಬಟ್ ನಿಮಗೆ ಅದು ಗೊತ್ತಿಲ್ಲ ಅದನ್ನ ಹೇಗೆ ಯೂಸ್ ಮಾಡ್ಕೊಳ್ಬೇಕಂತ ರೈತಾನೆ ನಿಮಗೆ ಒಂದು ಮಾತು ಗೊತ್ತ ಗೊತ್ತಾ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಭಗವಂತ ಬುದ್ಧಿ ಅಂತೂ ಕಲಿಸಿದ್ದಾನೆ ಬಹಳ ಸಮಸ್ಯೆ ಕ್ರಿಯೇಟ್ ಆಗಿದೆ ಅಲ್ಲಿ ಗೊತ್ತಾ ನಿಮಗೆ ಎಲ್ಲ ತೊಂದರೆ ಆಗಿದೆ ತಾನೇ ಈಗ ಏನು ತೊಂದರೆ ಆಗಿದೆ ಅದನ್ನು ಹೇಳಬಲ್ಲೆ ಬಟ್ ನಾನು ಹೇಳಲ್ಲ ಆನ್ಲೈನಲ್ಲಿ ಬಟ್ ತೊಂದರೆ ಅಂತೂ ಆಗಿದೆ ಓಕೆನಾ ಬಹಳ ತೊಂದರೆ ಆಗಿದೆ ನಾನು ಕನ್ಯಾ ಲಗ್ನದವರಿಗೆ ಒಂದು ಮಾತು ಹೇಳಿದೆ ಏನಂತ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ನೀವು ಏನೆಲ್ಲ ಮಾಡಿದ್ದೀರ ಕರ್ಮಕಾಂಡ ಅದಕ್ಕೆ ಬೇಕಾಗಿ ಕ್ಷಮೆ ಕೇಳಿ ಅಂತ ಹೇಳಿದೆ ಈಗ ಕೇಳಿಸ್ಕೊಂಡಿರಲೋ ಗೊತ್ತಿಲ್ಲ ನನಗೆ ಅದು ಈ ಜಾತಕದಲ್ಲಿದೆ ರೈಟ್ ಓಕೆ ಬಹಳ ಸಮಸ್ಯೆ ಆಗಿದೆ ಬಹಳ ತೊಂದರೆ ಇದೆ ನೋಡ್ಕೊಳ್ಳಿ ಮತ್ತೆ ಏನಾಗುತ್ತೆ ಅಂತ ಬಟ್ ಇದನ್ನ ನಾನು ಹೇಳಿದೆ ಈ ಒಂದು ಎರಡು ರೆಮಿಡೀಸನ್ನು ಅಂದ್ರೆ ಈ ಒಂದು ಮಂತ್ರ ಜಪ ಮಾಡುವುದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ ಗುರುವಾರ ಪವಿತ್ರವಾಗಿ ಇಟ್ಕೊಳ್ಳಿ ಮನೆಯನ್ನು ಇಟ್ಕೊಳ್ಳಿ ನಿಮ್ಮ ಮನೆ ಪಶ್ಚಿಮದ ಭಾವವನ್ನು ವಿಶೇಷ ರೀತಿಯಲ್ಲಿ ಸ್ವಚ್ಛವಾಗಿ ಇಟ್ಕೊಳ್ಳಿ ಸೊ ಗೆಲ್ತೀರಾ ನೀವು ಒಳ್ಳೇದಾಗ್ಲಿ ಸರ್ ರೈಟಾ ಎಸ್ ಸರ್ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಹ್ಞೂ ಗೊತ್ತಾಯ್ತು ಈಗ ಓಕೆ ಬಂದ್ ಮೇಡಮ್ ಧನುರ್ ಲಗ್ನದವ್ರಿಗೆ ಓಕೆ ಧನುರ್ ಲಗ್ನ ಏನಪ್ಪಾ ಧನುಲಗ್ನ ಧನುರ್ ಲಗ್ನದವ್ರಿಗೆ ಬಹಳ ಫೇವರಬಲ್ ಪೀರಿಯಡ್ ಬಂದು ಅಲ್ವಾ ಈಗ ಬಹಳ ಫೇವರೇಬಲ್ ಅಲ್ವಾ ಯಾರಿಗೆಲ್ಲ ನೋಡಿ ಫೇವರಬಲ್ ಪೀರಿಯಡ್ ಯಾವ್ದಕ್ಕೆ ಹೇಳ್ತೇನೆ ನಿಮಗೆ ಟ್ರಾವೆಲಿಂಗ್ ಮಾಡೋದಾದ್ರೆ ಓಕೆ ಫಾರಿನ್ಗೆ ಹೋಗೋದಾದ್ರೆ ಓಕೆ ಅದರ ಜೊತೆಗೆ ಗಾಡಿ ತಗೊಳ್ಬೇಕು ಮನೆ ತಗೊಳ್ಬೇಕು ಮನೆ ಕಟ್ಟಿಸಬೇಕು ಕನ್ಸ್ಟ್ರಕ್ಷನ್ ಅವರಿಗೆಲ್ಲ ಬಹಳ ಫೇವರೇಬಲ್ ಪೀರಿಯಡ್ ಇನ್ನೂ ಕೂಡ ಒಂದೂವರೆ ವರ್ಷಗಳ ಕಾಲ ರೈಟ್ ನಾನು ಇನ್ನೂ ಕೂಡ ಒಂದೂವರೆ ವರ್ಷಗಳ ಕಾಲ ಧನುಲಗ್ನದವ್ರಿಗೆ ಮನೆ ಮಾಡುವಂಥದ್ದು ಜಾಗ ತಗೊಳ್ಳುವಂಥದ್ದು ವಾಹನ ತಗೊಳ್ಳುವಂಥದ್ದು ಬಿಲ್ಡಪ್ ಮಾಡು ಏನು ಬೇಕಾದರೂ ಕೂಡ ನೀವು ಮಾಡ್ಬೋದು ಅಂತ ಹೇಳಿದ್ರೆ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇದೆ ಗುರು ಬಹಳ ಸ್ಟ್ರಾಂಗ್ ಆಗಿ ಬಂದುಬಿಟ್ಟಿದ್ದಾನೆ ಖಂಡಿತ ನಿಮಗೆ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಗೆದ್ದೇ ಗೆಲ್ತೀರಾ ನೋಡಿ ಧನು ಲಗ್ನದವರು ನೋಡ್ಕೊಳ್ಳಿ ನನ್ನ ಲೆಕ್ಕದಲ್ಲಿ ಈಗ ಒಂದು ಮೂರು ತಿಂಗಳೊಳಗೆ ವಾಹನ ಖರೀದಿ ಮಾಡಿರಬೇಕು ನೀವು ರೈಟಾ ಎಲ್ಲೋ ವಾಹನ ಖರೀದಿ ಮಾಡಿರಬೇಕು ವಾಹನ ಪರ್ಚೇಸ್ ಮಾಡಿರಬೇಕು ಇದ್ದ ವಾಹನ ಮಾರಿ ಬೇರೆ ವಾಹನ ತಗೊಳ್ಬೇಕು ತಗೊಂಡಿರಬೇಕು ಅಂಥ ಒಂದು ಇಂಡಿಕೇಷನ್ ಇದೆ ಬೇಕಾದರೆ ನೋಡಿ ಒಂದು ವೇಳೆ ತಗೊಂಡಿಲ್ಲ ಅಂದರೆ ಈಗ ಕೂಡ ತಗೊಳ್ಳುವಂಥ ಯೋಗ ಭಾಗ್ಯ ಇದೆ ಅದಕ್ಕೆ ಬೇಕಾಗಿ ಕೂಡ ಪ್ರಯತ್ನ ಖಂಡಿತ ಅಂತ ಬಹಳ ಚೆನ್ನಾಗಿ ವರ್ಕ ನೀವು ವಾಹನ ತಗೊಂಡ್ರೆ ಒಳ್ಳೆ ವಾಹನ ತಗೊಂಡಿರ್ತೀರ ಒಳ್ಳೆ ಇಂಟೀರಿಯರ್ ಮಾಡ್ಕೊಳ್ತೀರ ಅದರಲ್ಲಿ ದೊಡ್ಡ ವಾಹನವನ್ನು ತಗೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಖಂಡಿತ ಧನುರ್ಲಗ್ನದವ್ರು ಅದಕ್ಕೆ ಬೇಕೇ ಪ್ರಯತ್ನ ಮಾಡಿ ನಿಮಗೆ ಬೇರೆ ಏನು ಕೂಡ ಹೇಳೋಕ್ಕೆ ಇಷ್ಟಪಡಲ್ಲ ಬೇರೆ ಏನು ಕೂಡ ಬೇಕಾಗಿ ಬಿಡೋಲ್ಲ ಸುಮ್ಮನೆ ಇದ್ಬಿಡಿ ನಿಮಗೆ ಮನೆ ಜಾಗ ವಾಹನ ಅಥವಾ ಇದ್ದ ಮನೆಯನ್ನು ರಿಪೇರಿ ಮಾಡೋದು ಇಂಟೀರಿಯರ್ ಮಾಡೋದು ಎಲ್ಲ ಯೋಗ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಧನು ಲಗ್ನದವ್ರಿಗೆ ಎಂಜಾಯ್ ಮಾಡ್ತೀಯ ಮಾಡಿ ಮಾಡ್ತೀರಾ ಬಹಳ ಒಳ್ಳೆ ಒಂದು ಒಂದು ಪೀರಿಯಡ್ ಬಹಳ ಒಳ್ಳೆ ಪೀರಿಯಡ್ ಬಂದು ನಿಂತಿದೆ ಇದನ್ನು ಆದಷ್ಟು ಮ್ಯಾನಿಫೆಸ್ಟೇಷನ್ಗೆ ತರಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ನಿಮಗೆ ಅದೇನು ಮನೆಯ ವಿಚಾರ ಜಾಗದ ವಿಚಾರ ಎಲ್ಲ ಸಮಸ್ಯೆ ಇತ್ತು ಅದೆಲ್ಲ ಒಂದೂವರೆ ವರ್ಷದಿಂದ ನಿವಾರಣೆ ಆಗ್ತಾ ಉಂಟು ಇನ್ನೂ ಒಂದುವರೆ ವರ್ಷಗಳ ಕಾಲ ಏನು ಅದು ಕಂಪ್ಲೀಟಾಗಿ ನಿವಾರಣೆ ಆಗಲಿಕ್ಕೆ ಶುರುವಾಗುತ್ತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಓಕೆನಾ ರೈಟಾಗಿ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಬಾಕಿ ಏನೂ ಬೇಕಾಗಿಲ್ಲ ಆನಂದರೆ ನಿಮಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ಹೇಳಬೇಕಾದ್ರೆ ಪರವಾಗಿಲ್ಲ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಬಹಳ ಒಳ್ಳೆ ರಿಸಲ್ಟ್ ಇರ್ತದೆ ಕೆಲಸದಲ್ಲಿ ಕೂಡ ತುಂಬ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ಹೇಳ್ತೇನೆ ತುಂಬ ಒಳ್ಳೆಯ ಅಲ್ಲಿ ಬರ್ತದಪ್ಪ ನಮ್ಮ ಧನುರ್ ಲಗ್ನದವರು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಬೇರೆ ಏನು ಬೇಕು ಯಾಕಂದರೆ ಗುರು ಮಹಾರಾಜ ನಾಲ್ಕನೇ ಮನೆಯಲ್ಲಿ ಇದ್ದಾನೆ ಈಗ ಲಗ್ನದಿಂದ ಸೊ ಆತ ಅಲ್ಲಿ ಪವರ್ಫುಲ್ ಆಗಿರ್ತಾನೆ ನಾಲ್ಕನೇ ಮನೆಯಲ್ಲಿ ಉಚ್ಚ ಫಲ ಆತನಿಗೆ ಆ ಭಾವದಲ್ಲಿ ಉಚ್ಚ ಫಲವನ್ನು ಪಡೆದಿರ್ತಾನೆ ಗುರು ಆ ಬಹಳ ಒಳ್ಳೆ ರಿಸಲ್ಟನ್ನು ಗುರು ಮಹಾರಾಜ ಅಲ್ಲಿಂದ ಕೊಟ್ಟಿರ್ತಾನೆ ನಿಮಗೆ ಆನಂತರ ಗುರು ಮಹಾರಾಜ ಪಂಚಮದ ಭಾವಕ್ಕೆ ಬರ್ತಾನೆ ಅಲ್ಲಿ ಕೂಡ ಏನಾಗುತ್ತೆ ನಿಮಗೆ ಲಗ್ನದಿಂದ ಪಂಚಮಕ್ಕೆ ಗುರು ಬಂದಾಗ ಕೂಡ ಖಂಡಿತವಾಗಿಯೂ ಅಲ್ಲಿ ಗುರು ಬಲ ಬಂದ್ಬಿಡ್ತೀಗ ಗುರುವಿನ ಆಶೀರ್ವಾದ ಬಂದ್ಬಿಡ್ತು ದೈವ ಬಲ ಬಂದ್ಬಿಡ್ತು ಅದರ ಮುಖಾಂತರ ಕೂಡ ನೀವು ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ತೀರ ಹಂಡ್ರೆಡ್ ಪರ್ಸೆಂಟ್ ರೈಟಾ ಹಾಗಾದರೆ ಇನ್ನೂ ಬರುವಂತಹ ಒಂದುವರೆ ವರ್ಷಗಳ ಕಾಲ ಕೂಡ ನಿಮ್ಮ ಪಾಲಿಗೆ ಫೇವರೇಬಲೇ ನೋಡಿ ಇಷ್ಟವರೆ ಕೂಡ ಫೇವರೇಬಲೇ ಇನ್ನೂ ಬರುವಂಥ ಕಾಲ ಕೂಡ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಫೇವರೇಬ್ಲೆ ಅದರ ಜೊತೆಗೆ ಒಂದು ಮನೆ ಮಾಡಿದ ಜಾಗ ಮಾಡಿದೆ ದಯವಿಟ್ಟು ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಜಗಳಂತೂ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಇಲ್ಲಾಂದ್ರಲ್ಲಿ ಅಪ್ಸ್ಟಕಲ್ಸ್ ಆಗುತ್ತೆ ಒಡ ಹುಟ್ಟಿದವ್ರ ಜೊತೆಗೆ ಸ್ವಲ್ಪ ಮಿಟರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೈತನೇ ಸೊ ಇದನ್ನೆಲ್ಲ ಸ್ವಲ್ಪ ಗಮನದಲ್ಲಿಸ್ಕೊಂಡಾಗ ನಿಮಗೆ ಮನೆ ಜಾಗ ವಾಹನದ ವಿಚಾರಗಳು ಬಹಳ ಒಳ್ಳೆ ಮ್ಯಾನಿಫೆಸ್ಟೇಷನ್ಗೆ ಬಲಿಗೆ ಸ್ಟಾರ್ಟ್

ಅವನ ಹೆಸರೇನಮ್ಮ ಓಕೆ ವಿನಾಯಕ ಧನಿಷ್ಠ ನಕ್ಷತ್ರ ಕುಂಭರಾಶಿ ಜಾತಕ ರೈಟ್ ತಾನೆ ಕಲ್ತೆಲ್ಲ ಆಯ್ತಾ ತಾಯಿ ಹಾ ಕಲ್ತೆಲ್ಲ ಆಗಿದೆ ಸರ್ ಕಲ್ತೆಲ್ಲ ಆಗಿ ಅವನಿಗೆ ಧರ್ಮಸ್ಥಳದಲ್ಲಿ ಹಾಕಿದ್ದು ಅಲ್ಲಿ ಕಲ್ತು ವಿಪ್ರದಲ್ಲಿ ಇದು ಕೆಲಸ ಸಿಕ್ಕಿತ್ತು ಕೆಲಸ ಸಿಕ್ಕಿ ಹೋಗುವಾಗ ಅವನಿಗೆ ಒಂದು ಹುಡುಗಿದೊಂದ್ ಫ್ರೆಂಡ್ಶಿಪ್ ಆಯ್ತು ವೆರಿ ಗುಡ್ ಫ್ರೆಂಡ್ಶಿಪ್ ಆಗಿ ಅವ್ರದ್ದು ಏನಾಗಿದೆ ಅಂತ ಹೇಳಿದ್ರೆ ಈಗ ಅವನು ಮದುವೆ ಆಗಿಂದ ಮೊದ್ಲೇ ಅಲ್ಲೇ ಕರ್ಕೊಂಡು ಹೋಗಿ ಇಟ್ಕೊಂಡ್ಬಿಟ್ಟಿದ್ದಾನೆ ರೂಮ್ ಮಾಡ್ಕೊಂಡು ಒಟ್ಟಿಗೆ ನಮ್ಮ ನಮ್ಮತ್ರ ಕಾಂಟ್ಯಾಕ್ಟ್ ಇಲ್ಲ ಏನಿಲ್ಲ ಅದು ಬೇಕಮ್ಮ ಅದು ಆಗೋದಿಲ್ಲ ಅಲ್ವಾ ಅದು ಅದು ಒಂದು ಗಂಡಸ್ಥಾನ ಅಂತ ಹೇಳೋದು ಅದಕ್ಕೆ ರೈಟಾ ಯಾವುದು ಬೇಕಾಗಿಲ್ಲ ನನಗೆ ಏನು ಬೇಕೋ ಅದು ಸಿಕ್ಕಿ ಬಿಡ್ತು ನಾನು ಒಬ್ಬನೇ ಇದ್ದು ಬಿಡ್ತೇನೆ ರೈಟಾ ಇಂತಾ ಪರಿಸ್ಥಿತಿ ರೈಟ್ ತಾನೆ ಬಟ್ ಪ್ರಾಬ್ಲಮ್ ಆಗುತ್ತಮ್ಮ ಅದರಲ್ಲಿ ತುಂಬಾನೇ ರೈಟಾ ಅದು ತುಂಬಾ ಸುಲಭ ಅಲ್ಲ ತಾಯಿ ಈಗ ಯಾಕಂದ್ರೆ ಈ ಜಾತಕದಲ್ಲಿ ತುಲಾ ತುಲಾ ರಾಶಿಯಲ್ಲಿ ರಾಹು ಇದ್ದಾರಮ್ಮ ರಾಶಿಯಲ್ಲಿ ರಾಹು ಇರುವಾಗ ಹುಡುಗಿ ಮುಖಾಂತರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮೋಸ ಹೋಗ್ತಾರಂದ್ರೆ ಇಂಡಿಕೇಶನ್ ಉಂಟಮ್ಮ ಅದೇನ್ ಮಾಡ್ತೀರಾ ನೀವೀಗ ಅದು ಹುಡುಗಿದು ಏನು ಸುಖ ಇಲ್ಲ ಸರ್ ಅದು ಕ್ಯಾಸ್ಟ್ ಕೂಡ ಬೇರೆ ಇತ್ತು ನಮ್ದು ಆ ಒಂದು ನಮ್ದು ಬೇರೆ ಅವ್ರದ್ದು ಬೇರೆ ಆಗ್ತದೆ ಯಾವ ಅಲ್ಲ ಕ್ಯಾಶ್ಟ್ ಆಗಿದ್ದು ನಾವು ಒಪ್ಕೊಡ್ತಿದ್ವಿ ಆದ್ರೆ ಹುಡುಗಿ ಏನ್ ಮಾಡಿದಳ ಅಂದ್ರೆ ಆ ಹುಡುಗನ ಕರೆಕ್ಟಿದ್ದ ಮದುವೆ ಇದು ಇವಳನ್ನ ಪರಿಚಯ ಆಗಿಂತ ಮತ್ತೆ ಕರೆಕ್ಟಿದ್ದ ಈಗ ನಮ್ಮನ್ನ ನೋಡ್ರೆ ಆಗ್ಬಾರ್ದು ಹಾಗೆ ಒಂದು ಕಾನ್ಸರ್ ಮಾಡ್ಲಿಕ್ಕೆ ಬಿಡುದಿಲ್ಲ ಮೇಡಮ್ ಸರ್ ಅವರಿಗೆ ಅವಳಿಗೆ ನಮ್ಗೆ ಹ್ಮ್ ಓಕೆ ಎನಿವೆ ತೊ ನೀವು ಯೋಚನೆ ಅಂತೂ ಮಾಡಬೇಡಿ ನಾನು ಹೇಳ್ತೀನಿ ಬಟ್ ಅದು ಆಗುವಂಥದ್ದು ಅಲ್ಲಮ್ಮ ಅಥವಾ ಆ ಹುಡುಗಿಗೆ ಒಂದು ಸಂಬಂಧ ಅಲ್ಲ ಮಲ್ಟಿಪಲ್ ರಿಲೇಷನ್ಶಿಪ್ ಅವ್ರು ಅಂತ ಇಂಡಿಕೇಶನ್ ಉಂಟಮ್ಮ ಅದು ನಿಮ್ಗಂತೂ ಆಗಿ ಬರೋದ ಸಾಧ್ಯತೆಯೇ ಇಲ್ಲ ಬಟ್ ಈಗ ಏನಾಗುತ್ತೆ ಕರ್ಮ ಹಾಗೆ ಉಂಟಮ್ಮ ಏನು ಮಾಡೋಕ್ಕಾಗಲ್ಲ ಗುರುದೇಶ ಉಂಟು ಜಾತಕದಲ್ಲಿ ಗುರುದೇಶ ಮಚ್ ಬೆಟ್ರ್ ಅಂತ ಹೇಳ್ತೇನೆ ಒಳ್ಳೆ ದೇಶ ಅದು ಬಟ್ ರಾಹು ತುಲಾರಾಶಿಯಲ್ಲಿ ಇದ್ದುಕೊಂಡು ರಾಹು ಈಗ ಇನ್ಫ್ಲೂಯನ್ಸ್ ಆಗಿರೋ ರಾಹು ತುಂಬಾ ಇನ್ಫ್ಲೂಯೆನ್ಸ್ ಆಗಿರೋದರಿಂದ ಇಂತಹ ಕೆಲವು ಸಂಬಂಧಗಳು ಅಲ್ವಾ ಒಂಥರ ಓಕೆನಾ ಈಗ ಒಂದು ನೀವೊಂದು ಕೆಲಸ ಮಾಡಿಮ್ಮ ಈಗ ಏನು ಮಾಡಬೇಕು ನನಗೂ ಗೊತ್ತಾಗ್ತಾ ಇಲ್ಲ ನಾನು ಕನ್ಫ್ಯೂಷನ್ನೇ ನೀವು ಕನ್ಫ್ಯೂಷನ್ ಅಂತ ಎಂತ ಪರಿಸೇನ್ ಇನ್ ನೋಡಿ ಇವನ್ಗೆ ಒಳ್ಳೆ ಬುದ್ಧಿ ಯಾವಾಗ ಬರುತ್ತೆ ಏನು ಬೇಡಮ್ಮ ಅಲ್ಲಮ್ಮ ಅದು ಮ್ಯಾಚ್ ಗೀಚ್ ಒಂದು ಸೈಡ್ ಅಲ್ಲಿ ಇರ್ಲಮ್ಮ ನಾನು ಏನ್ ಹೇಳಿದ ಅಷ್ಟೇ ಕೇಳಿಸ್ಕೊಳ್ಳಿ ಓಕೆನಾ ನನಗೆ ಅದು ನೋಡ್ಲಿಕ್ಕೆ ಏನಿಲ್ಲ ಯಾಕಂದ್ರೆ ತುಲಾ ರಾಶಿಯಲ್ಲಿ ತುಲಾ ರಾಶಿಯಲ್ಲಿ ರಾಹು ಇದ್ದನಮ್ಮ ರೈಟ್ ತಾನೆ ಆ ಶುಕ್ರನಿಗೆ ಬುಧನ ಸಂಯೋಗ ಇದೆ ಮಲ್ಟಿಪಲ್ ರಿಲೇಷನ್ಶಿಪ್ ಅವಳು ಇಟ್ಕೊಂಡೇ ಇಟ್ಕೊಂಡಿರೋ ಇಂಡಿಕೇಶನ್ ಆನಂತರ ಈಗಿನ ಮಟ್ಟದಲ್ಲಿ ನೋಡ್ಲಿಕ್ಕೆ ನೀವು ಮಗನ ಹತ್ರ ಮಾತಾಡಿ ನೋಡಿ ರಾಶ್ ಆಗಿ ಮಾತಾಡ್ತಾನೆ ವಿಪರೀತ ರ್ಯಾಶ್ ಮಾತಾಡ್ತಾನೆ ಅಗ್ ಚಿಟ್ಟು ಮಾಡ್ಕೊಳ್ತಾನೆ ಯಾಕೆ ಹಾಗೆ ಯಾಕಂದ್ರೆ ಪರಿಸ್ಥಿತಿ ಹಾಗೆ ಉಂಟು ಏನು ಮಾಡೋಕ್ಕಾಗಲ್ಲ ನೋಡ್ಕೊಳ್ಳಿ ಓಕೆ ಇವನ್ ಈ ಮದುವೆ ಜೀವನದಲ್ಲಿ ಇದೆಲ್ಲ ಮೋಸ ಹೋಗುವಂಥದ್ದು ಆಲ್ರೆಡಿ ಇದೇ ಅಮ್ಮ ಇದರಲ್ಲಿ ಅದಕ್ಕೋಸ್ಕರ ಒಮ್ಮೆ ಹೋಗ್ಲಿ ಪರವಾಗಿಲ್ಲ ಬುದ್ಧಿ ಬರುತ್ತೆ ಅವನಿಗೆ ತೊಂದರೆ ಇಲ್ಲ ಈಗೇನ್ ಮಾಡಿ ಅಂದ್ರೆ ಆ ಒಂದ್ ನಂಬರ್ ಒಂದರಿಂದ ಒಂದ್ರಿಂದ ಹನ್ನೆರಡೊಳಗೆ ತಾಯಿ ಓಕೆ ಇನ್ನೊಂದ್ ನಂಬರ್ ಹೇಳಿಮ್ಮ

ನೋಡಿಮ್ಮ ಇದರಲ್ಲಿ ಬರಲಿಕ್ಕೆ ನಿಮಗೆ ಒಂದೇ ಒಂದು ದಾರಿ ತೋರಿಸ್ಕೊಡ್ತೀನಮ್ಮ ಮೇ ಬಿ ಅದರಿಂದ ನೀವು ಬರಲಿಕ್ಕೆ ಸಾಧ್ಯತೆ ಉಂಟು ಹೇಳ್ತೇನೆ ಬಹಳ ಚೆನ್ನಾಗಿದೆಲ್ಲ ವರ್ಕಾಗುತ್ತೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಆ ಮಗನಿಗೆ ಕೂಡ ಹೇಳಬೇಕಮ್ಮ ನೋಡಿ ಏನಾಗುತ್ತೆ ಮಗನಿಗೆ ಆಲ್ರೆಡಿ ಗುರುದೇಶ ನಡೀತು ಹಾಗಾದರೆ ಗುರುವಿನ ಆರಾಧನೆ ಗುರುವಿನ ಬಳಿಗೆ ಹೋಗೋದು ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ ಬಹಳ ಚೆನ್ನಾಗಿ ವರ್ಕಾಗುತ್ತೆ ನೋಡಿ ಏನೆಲ್ಲ ನಂಬರ್ ಹೇಳಿದಿರಮ್ಮ ನೆಗೆಟಿವ್ ನಂಬರೇ ಹೇಳಿದಿರಮ್ಮ ಎಂಟು ನಂಬರ್ ನಾಲ್ಕು ನಂಬರ್ ಶನಿ ಅಲ್ಲಿ ಬಂದುಬಿಟ್ಟ ರಾಹು ಬಂದುಬಿಟ್ಟ ಇದೇ ನಂಬರನ್ನು ನೀವು ಹೇಳಿದ ಆದರೆ ಅರ್ಥ ಏನಂದರೆ ಮನೆಯಲ್ಲಿ ಶನಿ ಮತ್ತು ರಾಹುವಿನ ಎಫೆಕ್ಟ್ ಏನೋದು ಜಾಸ್ತಿನೇ ಉಂಟು ಅಂತ ಅಂದರೆ ವಾಸ್ತುವಿನ ಪ್ರಕಾರ ಅಲ್ಲಿ ಶನಿಯ ಒಂದು ಎನರ್ಜಿ ಮತ್ತು ರಾಹುಲ್ ಎನರ್ಜಿ ಮನೆಯಲ್ಲಿ ಜಾಸ್ತಿ ಕ್ರಿಯೇಟ್ ಆಗ್ತೊಂಡು ಅದಕ್ಕೋಸ್ಕರ ಮನೆಯಲ್ಲಿ ಎಲ್ಲಾ ರೀತಿಯಲ್ಲೂ ಅಷ್ಟ್ರಗಲ್ ಇರ್ತದಮ್ಮ ಇದೀಗ ಇದನ್ನ ನೋಡಿ ಈ ವಿಚಾರದಲ್ಲಿ ಮನೆಯಲ್ಲಿ ನೋಡಿ ನಿಮ್ಮ ನೆಮ್ಮದಿಯನ್ನೇ ಟೋಟಲಿ ಕಳ್ಕೊಂಡಿರ್ತಾರೆ ಎಲ್ಲರೂ ಕೂಡ ಓಕೆನಾ ಆ ನಂತರ ಎಲ್ಲ ಕೆಲಸ ಡಿಲೇ ಆಗುತ್ತೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಗ್ಗೆ ಸ್ಟಾರ್ಟ್ ಆಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗುತ್ತೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗುತ್ತೆ ಕಂಟಿನ್ಯೂಟಿ ಇರುವುದಿಲ್ಲ ಎಲ್ಲಿವರೆಗೆ ಬರ್ತದೆ ಅಂದರೆ ನೀವೇನಾದರೂ ಕೂಡಿಟ್ಟ ಹಣ ಏನು ಉಂಟಮ್ಮ ಅದು ಸಮೇತ ಖರಾಗಿ ಹೋಗುತ್ತಂತ ಉಂಟಮ್ಮ ಅರ್ಥ ಆಯ್ತಾ ಈಗ ಗೊತ್ತಾಯ್ತೀ ಅದು ಹೇಗಮ್ಮ ನೆಮ್ಮದಿ ಬರುತ್ತೆ ಆರೋಗ್ಯನೂ ಸರಿ ಇರುದಿಲ್ಲ ನಂದು ಇದೇ ಹುಡುಗ ತಲೆಗಿಶೆ ನನ್ ಅಣ್ಣ ಈಗ ತಂದೆ ನೋಡ್ರಾಗುದಿಲ್ಲ ತಂದೆ ಹತ್ರ ಮಕ್ಕಸ ನೋಡುದಿಲ್ಲ ಅದು ಉಂಟಮ್ಮ ಪ್ರಾಬ್ಲಮ್ ಉಂಟಮ್ಮ ಸೊ ಡೋಂಟ್ ವರಿ ಸೊ ನೋಡೋಣ ಏನಾಗುತ್ತೆ ಅಂತ ಓಕೆ ಸೊ ನೋಡಿ ಈಗ ನಿಮಗೆ ಒಂದು ಮಾತೇವೆ ನಿಮಗೆ ಒಂದು ಪರಿಹಾರ ಹೇಳ್ತೀರಮ್ಮ ಅದನ್ನು ಮಾಡ್ಕೊಳ್ಳಿಮ್ಮ ಬಹಳ ನಿಷ್ಠೆಯಿಂದ ಮಾಡ್ಕೊಳ್ಳಿಮ್ಮ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದೇದಾಗಿ ಏನು ಮಾಡ್ಬೇಕಂದ್ರೆ ನೀವು ಗಾಯತ್ರಿ ಮಂತ್ರ ಜಪ ಮಾಡಬೇಕಮ್ಮ ಬೆಳಗಿನ ಹೊತ್ತು ಮತ್ತೆ ಸಂಜೆ ಹೊತ್ತು ಓಕೆನಾ ಆ ನಂತರ ಗುರುವಿನ ಮಂತ್ರ ಜಪ ಮಾಡಬೇಕಮ್ಮ ಬೆಳಗಿನ ಹೊತ್ತು ಮತ್ತೆ ಸಂಜೆ ಹೊತ್ತು ಅವ್ರು ರಾಘವೇಂದ್ರ ಸ್ವಾಮಿ ಮಂತ್ರ ಇರ್ಬೋದು ದತ್ತಾತ್ರೇಯ ಸ್ವಾಮಿ ಮಂತ್ರ ಇರ್ಬೋದು ಸಾಯಿಬಾಬನ ಮಂತ್ರ ಯಾವುದಾದ್ರೂ ಮಂತ್ರನ ಆರಿಸಿಕೊಂಡು ಬೆಳಿಗ್ಗೆ ಮತ್ತೆ ಸಂಜೆ ಎರಡು ಕೂಡ ಗಾಯತ್ರಿ ಮಂತ್ರ ಗುರುವಿನ ಮಂತ್ರ ಇದು ಎರಡು ಮಂತ್ರಗಳನ್ನು ನೀವು ಜಪ ಮಾಡ್ಕೊಂಡು ಬಂದಾಗ ಬಹಳ ಶುದ್ಧತೆಯನ್ನು ಕಾಪಾಡಿಕೊಂಡು ನಾನು ಹೇಳ್ತೀನಿ ನಿಮಗೆ ಇದರಲ್ಲಿ ಪರಿವರ್ತನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಇದ್ದಂತಹ ಆ ರಾಹು ಮತ್ತು ಶನಿ ಎನರ್ಜಿ ಏನು ಉಂಟಮ್ಮ ಅದು ಟೋಟಲಿ ಡೆಸ್ಟರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ದೂರ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಧಾನಗತಿಯಲ್ಲಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತಹ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತಮ್ಮ ನಾನು ನಿಮಗೆ ಸಮಯ ಕೊಡ್ತೀನಮ್ಮ ಮೂರು ವಾರ ಮೂರು ತಿಂಗಳ ಒಳಗಡೆ ಸಮಸ್ಯೆ ನಿವಾರಣೆ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಈಗ ಸಮಸ್ಯೆ ನಿವಾರಣೆ ಹೇಗೆ ಆಗುತ್ತೆ ಅದವಳು ಬಿಟ್ಟು ಹೋಗಿ ಆಗುತ್ತೆ ಅಂತ ನಾನಂತೂ ಹೇಳುವುದಿಲ್ಲ ಅದು ಮದುವೆ ಆಗಿ ಕೂಡ ಸಮಸ್ಯೆ ನಿವಾರಣೆ ಆಗ್ಬೋದಮ್ಮ ರೈಟಾ ಒಳ್ಳೇದಾಗಲೀತಾಯ ಓಕೆನಾ ಎಸ್ ಒಳ್ಳೆದಾಗ್ಲಿ ಮನೆ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಜಾತಕ ಹೇಗಿದೆ ಗೊತ್ತಾ ಇದನ್ನ ನೋಡಿದ್ರೆ ಅಲ್ವಾ ಒಂದು ವೇಳೆ ಒಂದು ವೇಳೆ ಹಂಚ್ಕೊಳ್ಳಿ ಈ ಜಾತಕ ನನ್ನ ಬಳಿ ಬಂತು ಅಂತ ಇಟ್ಕೊಳ್ಳೋಣ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಮೂರನೇ ವಯಸ್ಸಿನ ಈ ಜಾತಕ ಬಂತು ಅಂತ ಇಟ್ಕೊಂಡು ನನ್ನ ಬಳಿ ಬಂತು ಅಂತ ಇಟ್ಕೊಳ್ಳೋಣ ನಾನು ಪ್ರಿಡಿಕ್ಟ್ ಮಾಡಿ ತೋರಿಸೇನೆ ನಿಮ್ಮ ಮಗ ಇಂಥ ವಯಸ್ಸಲ್ಲಿ ಹೀಗೆ ಹೀಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಏನೋ ಅಪ್ಪ ಮಗ ನಂಬ್ತಾರ ಇಲ್ಲ ತಾನೆ ನನ್ನ ಮಗ ಹಾಗಲ್ಲಪ್ಪ ಅವನು ಹಾಗೆ ಇರ್ತಾನೆ ಅವ್ನು ಹೀಗೆ ಇರ್ತಾನೆ ಅವ್ನಲ್ಲ ಕೇಳ್ತಾನಲ್ಲ ನೀವು ನಂಬುದೇ ಇಲ್ಲ ತಾನೆ ಅದಕ್ಕೆ ನಾನು ಕೆಲವರಿಗೆ ಪ್ರಿಡಿಕ್ಟ್ ಮಾಡಿ ತೋರಿಸುವುದಿಲ್ಲ ಯಾವುದು ಬೇಡ ಅಂತ ನೀವು ನೋಡ್ಕೊಳ್ಳಿ ಮತ್ತೆ ಆಗುತ್ತೆ ಘಟನೆ ಘಟಿಸಿದಾಗ ನಿಮಗೆ ರಿಯಲೈಸ್ ಅಂತೂ ಆಗುತ್ತಲ್ಲ ಏನಾಗುತ್ತೆ ಅಲ್ವಾ ರೈಟಾ ಓಕೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ ಜಾತಕನೇ ಇರುವುದು ಹಾಗೆ ಸೊ ಕೆಲವೊಮ್ಮೆ ಕರ್ಮ ಅಂತ ಇರ್ತದೆ ಅನುಭವಿಸ್ಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಕೆಲವೊಮ್ಮೆ ಏನಿರ್ತದೆ ಈಗ ಒಂದು ಹುಡುಗಿ ಬಂತು ಈಗ ಓಕೆನಾ ಹೋದ ಜನ್ಮದಲ್ಲಿ ಓಕೆ ಹೋದ ಜನ್ಮದಲ್ಲಿ ಯಾವುದೋ ಹುಡುಗಿಯನ್ನು ಪ್ರೀತಿ ಮಾಡಿ ಕೈಗೊಟ್ಟಿರ್ತಾರೆ ಅಂಥ ಹುಡುಗಿನೇ ಈಗ ಬಂದು ಇವನಿಗೆ ಸತಾಯಿಸಲಿಕ್ಕೆ ನೋಡ್ತಾಳೆ ಓಕೆನಾ ಸತಾಯಿಸುವುದು ಹಂಡ್ರೆಡ್ ಪರ್ಸೆಂಟ್ ಮೋಸ ಅಂತೂ ಹಂಡ್ರೆಡ್ ಪರ್ಸೆಂಟ್ ಚಾನ್ಸೇ ಇಲ್ಲ ಅದು ಸರಿಯಾದ ರೀತಿಯಲ್ಲಿ ಹೋಗಲಿಕ್ಕೆ ರೈಟ್ ತಾನೆ ಬಟ್ ದಾರಿ ಕಂಡು ಬರ್ತದೆ ನಾನು ಹೇಳಿದ ಮಂತ್ರಗಳನ್ನು ಪಠನೆ ಮಾಡಿಕೊಂಡಾಗ ತುಂಬ ವರ್ಕ್ ವರ್ಕಾಗುತ್ತೆ ಓಕೆನಾ ರೈಟ್ ಗೊತ್ತಾಯ್ತು ನೋಡುವ ಧನು ವಿಷಯ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಧನು ಆ ಮನೆ ವಿಚಾರ ಜಾಗದ ವಿಚಾರ ವಾಹನದ ವಿಚಾರ ತಾಯಿ ವಿಚಾರ ಎಲ್ಲ ರೀತಿಯಲ್ಲೂ ಕೂಡ ಮನೇಲಿ ಏನೆಲ್ಲ ನಿಮಗೆ ಸಾಮಾನುಗಳು ಬೇಕು ಅಂದರೆ ನಿಮ್ಮ ಮನೆಯಲ್ಲಿ ವಿಶೇಷ ಇಂಟೀರಿಯರ್ ಏನು ಬೇಕು ಯಾವ ಲಗ್ಸುರಿ ಬೇಕು ಅದೆಲ್ಲವನ್ನು ಕೂಡ ಫಾಲೋ ಮಾಡುವಂಥ ಯೋಗ ಭಾಗ್ಯ ತೀರಾ ಜಾಸ್ತಿ ಅದಕ್ಕೆ ಬೇಕಾದ ಪ್ರಾಮಾಣಿಕ ಪ್ರಯತ್ನ ಮಾಡಿ ಗೆದ್ದೇ ಗೆಲ್ತೀರಾ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಒಳ್ಳೆದಾಗ್ಲಿ ರೈಟ್ ನೆಕ್ಸ್ಟ್ ಬಂದ್ಬೇಡ ಮಕರ ಲಗ್ನ ರೈಟ್ ಮಕರ ಲಗ್ನ ಮಕರ ಲಗ್ನದವರಿಗೆ ಏನಪ್ಪಾ ಆಗುತ್ತೆ ಮಕರ ಲಗ್ನದವರಿಗೆ ಎಂಜಾಯ್ ಮಾಡ್ತಿರಲ್ಲ ಮಕರ ಲಗ್ನದವ್ರು ಬಹಳ ಚೆನ್ನಾಗಿದೆ ಮಕರ ಲಗ್ನದವ್ರಿಗೆ ರೈಟ ಇನ್ನು ಬರುವಂಥ ಮೂರು ವರ್ಷಗಳ ಕಾಲ ಮಕರ ಲಗ್ನದವ್ರಿಗೆ ವಿಶೇಷವಾಗಿ ಮಕರ ಲಗ್ನದವ್ರಿಗೆ ಮೂರು ವರ್ಷಗಳ ಕಾಲ ಇದು ಮಚ್ ಬೆಟರ್ ಪೀರಿಯಡ್ ಅಂದರೆ ತುಂಬ ಒಳ್ಳೆ ಪೀರಿಯಡ್ ಅಂತ ಹೇಳ್ತೇನೆ ಇವರಿಗೂ ಕೂಡ ಹಾಗೆಯೇ ಜಾಗ ಬೇಕು ಮನೆ ಬೇಕು ಮನೆ ಚೇಂಜ್ ಮಾಡಬೇಕು ಕನ್ಸ್ಟ್ರಕ್ಷನ್ ಮಾಡಬೇಕು ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದೊಳ್ಳೆ ಸಮಯ ಬಂದು ನಿಂತಿದೆ ಮಕರ ಲಗ್ನಕ್ಕೆ ಖಂಡಿತ ಪ್ರಯತ್ನ ಮಾಡಿ ಅಂತೇಳಿ ಗೆಲ್ತೀರಾ ಲೈಫಲ್ಲಿ ಅಲ್ಲ ತುಂಬ ಚೆನ್ನಾಗಿ ಗೆಲ್ತೀರಾ ಯಾಕಂದರೆ ಇಷ್ಟವ್ರಿಗೆ ಏನೇಲ್ಲ ಆಯ್ತಲ್ಲ ಆಯಿತಲ್ಲೋ ಎಷ್ಟೇನೆಲ್ಲ ತೊಂದರೆ ಅನುಭವಿಸ್ಕೊಂಡು ಬಂದಿದ್ದೀರಿ ತೊಂದರೆ ಆಯಿತು ನಿಮಗೆ ಸಮಸ್ಯೆ ಕ್ರಿಯೇಟ್ ಆಯಿತು ಅದೆಲ್ಲ ಸಮಸ್ಯೆಗಳು ತೊಂದರೆಗಳು ಕೂಡ ಇನ್ನೂ ಬರುವಂಥ ಒಂದು ಮೂರು ವರ್ಷ ವರ್ಷಗಳಲ್ಲಿ ಸಂಪೂರ್ಣ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತದೆ ನೀವೊಂದು ಸ್ಟೇಬಲ್ ಒಂದು ಸ್ಟೆಬಿಲಿಟಿಗೆ ಬಂದುಬಿಡ್ತೀರಾ ಒಂದು ಸ್ಟೇಟಸ್ಗೆ ಬರ್ತೀರಾ ಸ್ಟೆಬಿಲಿಟಿಯನ್ನು ಪಡೀತೀರ ಹಣಕಾಸಿನ ಸ್ಟೆಬಿಲಿಟಿಯನ್ನು ಪಡೀತೀರ ಮನೆ ವಿಚಾರ ಸ್ಟೆಬಿಲಿಟಿಯನ್ನು ಪಡೀತೀರ ಇದೆಲ್ಲವೂ ಕೂಡ ಪ್ರೊಫೆಷನಲ್ಲಿ ಸ್ಟೆಬಿಲಿಟಿಯನ್ನು ಪಡೀತೀರ ಇದೆಲ್ಲವೂ ಕೂಡ ಯೋಗ ಬಗ್ಗೆ ನಿಮ್ಮ ಪಾಲಿ ಆಲ್ರೆಡಿ ಇದೆ ರೈಟಾ ಓಕೆನಾ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಹೇಳ್ತೀನಿ ನಿಮಗೆ ನಮ್ಮ ಮಕರಲಗ್ನದವರಿಗೆ ಕಳೆದ ಎರಡು ತಿಂಗಳಿಂದ ಕಳೆದ ಎರಡು ತಿಂಗಳಿಂದ ಕನ್ಸ್ಟ್ರಕ್ಷನ್ಗೆ ಬೇಕಾಗಿ ಪ್ರಯತ್ನ ಮಾಡಿರಬೇಕು ಅಥವಾ ಮನೆಯಲ್ಲಿ ಚೇಂಜಸ್ ಮಾಡಿರಬೇಕು ಅಥವಾ ಮನೆಯಲ್ಲಿ ಐಷಾರಾಮ ವಸ್ತುಗಳನ್ನು ಮನೆಗೆ ತಂದಿರಬೇಕು ಅಥವಾ ಗಾಡಿ ತಗೊಂಡಿರಬೇಕು ಅಥವಾ ಮನೆ ಇಂಟೀರಿಯರ್ ಅಂದರೆ ಒಳಾಂಗಣ ಒಳಾಂಗಣವನ್ನು ಚೇಂಜ್ ಮಾಡಿರಬೇಕು ರೈಟ್ ತಾನೆ ಓಕೆನಾ ಇದು ಪಕ್ಕ ಯಾರು ನಮ್ಮ ಮಕರ ಲಗ್ನದವರು ಬೇಕಾದರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಅಂತಲ್ವಾ ಈಗ ಕೂಡ ಯೋಗ ಕ್ರಿಯೇಟ್ ಆಗಿದೆ ಈಗ ಕೂಡ ಇದೆ ಇನ್ನೂ ಕೂಡ ನೀವು ಹೋಗಲಿಕ್ಕೆ ಶುರು ಮಾಡ್ತೀರಾ ನೋಡಿ ಒಂದು ಮಾತು ಹೇಳ್ತೀನಿ ಏನಾಗುತ್ತೆ ನಿಮ್ಮ ಜಾತಕದ ಮೂರನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಇಸ್ ಅ ವೆರಿ ಇಂಪಾರ್ಟೆಂಟ್ ಮತ್ತು ಅದು ಭಾಳ ಇನ್ಫ್ಲುಯೆಸ್ ಆಗಿದೆ ಯಾರಿಗೆ ಮಕರ ಲಗ್ನದವರು ಅದಕ್ಕೋಸ್ಕರ ಮೂರನೇ ಮನೆ ಟು ನಿಮ್ಮ ಒಡ ಹುಟ್ಟಿದವರು ನಾಲ್ಕನೇ ಮನೆ ನಿಮ್ಮ ಮನೆ ವಿಚಾರ ಜಾಗದ ವಿಚಾರ ವಾಹನದ ವಿಚಾರ ಐದನೇ ಮನೆ ನಿಮ್ಮ ಮಕ್ಕಳ ವಿಚಾರ ಐಟನೇ ಹಾಗಾದರೆ ಇದು ಮೂರು ಪಾರ್ಟ್ ಕೂಡ ಕೆಲಸ ಮಾಡೋದರಿಂದ ಡೆಫಿನೆಟ್ ಆಗಿ ಅಲ್ಲಿಂದ ಮೇಜರ್ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಅದರಲ್ಲೂ ಕೂಡ ಮೂರು ವರ್ಷಗಳ ಕಾಲ ಮೂರು ವರ್ಷಗಳ ಈ ವರ್ಷ ಅಂದರೆ ನಿಮಗೆ ಹೋದ ಒಂದು ದೀಪಾವಳಿ ಸಮಯ ಸ್ಟಾರ್ಟ್ ಆಗಿದೆ ಒಂದು ವರ್ಷ ಓಕೆನಾ ಫಸ್ಟ್ ಸ್ಟಾರ್ಟ್ ಆಯ್ತು ಈಗ ಆನಂತರ ಈ ವರ್ಷ ಎಂಡ್ ಆನಂತರ ಮುಂದಿನ ಎರಡು ವರ್ಷಗಳು ಅಂದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಎಂಡ್ವರೆಗೂ ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ಮಕ್ಕಳು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅದು ಕೂಡ ಮನೆ ವಿಚಾರ ಜಾಗದ ವಿಚಾರ ವಾಹನದ ವಿಚಾರ ಮೇಜರಾಗಿರ್ತದೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಗೆದ್ದೆ ಗೆಲ್ತೀರಾ ತುಂಬ ಚೆನ್ನಾಗಿರ್ತೆ ರೈತನ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಈಗ ಬಹಳಷ್ಟು ವಿಚಾರಗಳಿವೆ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಟ್ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವಾಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೆ ಎಲ್ಲರಿಗೂ ಸಲಾಮ್ ನಮಸ್ತೆ